ರೇಷ್ಮೆ ಐಸಿ ರೇಷ್ಮೆ ಐಸಿ ರೇಷ್ಮೆ ಐಸಿ ರೇಷ್ಮೆ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ರೇಷ್ಮೆ ಐ ಸಿರಿ ಬೆಳೆಯಲು ಋಷಿಕರ ಪಾಲಿಗೆ ತೀರಿಸಿರಿ ರೇಷ್ಮೆ ಐ ಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ತಿರಿತಿರಿ ಕೇಳಿ ಕಾರ್ಯಕ್ರಮ ರೇಷ್ಮೆ ಐಸಿ ರೇಷ್ಮೆ ಐಸಿ ರೇಷ್ಮೆ ಐಸಿ ರೇಷ್ಮೆ ಐಸಿ ರೇಷ್ಮೆರಳೆ ಸೊಪ್ಪನ್ನು ತಿಂದು ರೇಷ್ಮೆ ರೇಷ್ಮೆ ಐಸಿರಿ ಐಸಿರಿ ಪಾಲಿಗೆ ರೈತ ಬಾಂಧವರೇ ಇಂದಿನ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ಹಿಪ್ಪು ನೇರಳೆ ತೋಟದ ಸ್ಥಾಪನೆ ಹಾಗೂ ನಿರ್ವಹಣೆಯನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಮಂಜಪ್ಪ ಅವರೊಂದಿಗೆ ಸಂದರ್ಶನವಿದೆ ರೇಷ್ಮೆ ಕೃಷಿ ತರಲಿದೆ ಹೆಚ್ಚಿನ ಅದಕ್ಕಾಗಿ ಅಳವಡಿಸಿ ಆಧುನಿಕ ತಾಂತ್ರಿಕತೆ ರೇಷ್ಮೆ ಕೃಷಿ ತರಲಿದೆ ಹೆಚ್ಚಿನ ಆರ್ಥಿಕತೆ ಅದಕ್ಕಾಗಿ ಅಳವಡಿಸಿ ಆಧುನಿಕ ತಾಂತ್ರಿಕ पालि विज्ञानी मार्गदर्शन परयु ह परमान ಡಾಕ್ಟರ್ ಮಂಜಪ್ಪನವರೇ ನಮಸ್ಕಾರ ನಮಸ್ಕಾರ ಸರ್ ತಾವು ಇವತ್ತಿನ ದಿವಸ ಹಿಪ್ಪನೇರಳೆ ತೋಟದ ಸ್ಥಾಪನೆ ಮತ್ತು ಅದರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಬೇಕು ಹಿಪ್ಪನೇರಳೆಗೆ ಸೂಕ್ತವಾದ ವಾತಾವರಣ ಹೇಗೆ ಯಾವುದಿದ್ದರೆ ಒಳ್ಳೆಯದು ಅಂತೀರಿ ಹಿಪ್ಪನೇರಳೆ ತೋಟ ನಾವು ಶುರು ಮಾಡಬೇಕು ಅಂತಂತಂದರೆ ಅಲ್ಲಿ ಯಾವ ಥರ ವಾತಾವರಣ ಇದೆ ಯಾವ ಥರ ಮಣ್ಣಿದೆ ಪ್ರತಿಯೊಂದನ್ನು ನಾವು ಗಮನಿಸಬೇಕಾಗುತ್ತೆ ಈಗ ಹಿಪ್ಪನೇರಳೆಯನ್ನು ನಾವು ಸಾಮಾನ್ಯವಾಗಿ ಎಲ್ಲ ಥರದ ಪರಿಸ್ಥಿತಿಯಲ್ಲೂ ತೋಟ ಬೆಳೀಬಹುದು ಆದರೆ ಇದಕ್ಕೆ ಸೂಕ್ತ ವಾತಾವರಣ ಏನು ಮಣ್ಣು ಯಾವುದು ಸೂಕ್ತ ಅದನ್ನು ನಾವು ನೋಡಬೇಕಾಗತ್ತೆ ಮೊದಲನೇದಾಗಿ ಮಣ್ಣು ಯಾವ ಥರ ಇರಬೇಕು ಅಂದರೆ ಕೆಂಪು ಮಣ್ಣು ಅಥವಾ ಗೋಡು ಮಿಶ್ರಿತ ಮಣ್ಣು ಅಂತ ಕರಿತೀವಿ ಅದು ಬಹಳ ಸೂಕ್ತ ಆದರೆ ಕಪ್ಪು ಬಿಮಿಯಲ್ಲೂ ಬೆಳಿಬೋದು ಇನ್ನೂ ಮರಳು ಮಿಶ್ರಿತ ಮಣ್ಣಲ್ಲೂ ಕೂಡ ಬೆಳಿಬೋದು ಬೇರೆ ಬೇರೆ ಥರ ಇದರಲ್ಲೂ ಬೆಳಿಬೋದು ಹಾಗೆಯೇ ವಾತಾವರಣ ಹೇಗಿರಬೇಕು ಅಂತಂದರೆ ಇಪ್ಪತ್ತರಿಂದ ಮೂವತ್ತು ಸೆಂಟಿಗ್ರೇಡ್ ಉಷ್ಣಾಂಶ ಇದ್ದರೆ ಇದಕ್ಕೆ ಬಹಳ ಸೂಕ್ತ ಆದರೆ ಹಿಪ್ನೆರಳೆಯನ್ನು ನಾವು ಕಡಿಮೆ ಟೆಂಪ್ರೇಚರಲ್ಲೂ ಬೆಳಿಬೌದು ಹಾಗೆಯೇ ಜಾಸ್ತಿ ಟೆಂಪ್ರೇಚರ್ ಈಗ ಉತ್ತರ ಕರ್ನಾಟಕದಲ್ಲಿ ನಮಗೆ ನಲವತ್ತರಿಂದ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ಸು ಬರುತ್ತೆ ಅಂಥದ್ರಲ್ಲೂ ಕೂಡ ರೈತರು ಬೆಳೀತಾ ಇದ್ದಾರೆ ಒಳ್ಳೆ ಬೆಳೆಯನ್ನು ಪಡೀತಾ ಇದ್ದಾರೆ ಹಾಗಾಗಿ ಹಿಪ್ನೆರಳನ್ನು ನಾವು ಬಹಳ ವಿಸ್ತಾರವಾದ ಭೂಮಿಯಲ್ಲಿ ಬೆಳಿಬೋದು ಈಗ ಇವನ್ನು ನಾವು ಕರಾವಳಿ ಪ್ರದೇಶಗಳಲ್ಲೂ ನಾವು ಬೆಳೀತಾ ಇದ್ದಾರೆ ಈಗ ಆಂಧ್ರ ಪ್ರದೇಶದಲ್ಲಿ ಇರ್ಬೋದು ನಮ್ಮ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಅದನ್ನು ಬೆಳೀತಾ ಇದ್ದಾರೆ ಹಾಗಾಗಿ ಹಿಪ್ನೆರಳೆ ಬೆಳೆ ಎಲ್ಲ ಜಾಗದಲ್ಲೂ ಸೂಕ್ತ ಉತ್ತರ ಭಾರತದಲ್ಲಿ ಒಂದು ಹಿಮಾಚಲ ಪ್ರದೇಶದಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಅತಿ ತಣ್ಣಗಿರೋ ಪ್ರದೇಶದಲ್ಲೂ ಕೂಡ ಅತಿ ಬಿಸಿಯಾದ ಪ್ರದೇಶಗಳಲ್ಲೂ ಕೂಡ ನಾವು ಬೆಳಿಬೌದು ಎಲ್ಲ ಬಗೆಯ ವಾತಾವರಣಕ್ಕೂ ಹೊಂದ್ಕೊಂಡು ಬೆಳೆಯೋ ಸಾಮರ್ಥ್ಯ ಇದೆ ಅಂತೀರಿ ಉಪ್ಪಿನಲ್ಲಿ ಹೌದು ಹೌದು ಸರ್ ನಾಟಿ ಮಾಡೋದಕ್ಕಿಂತ ಮುಂಚಿತವಾಗಿ ಏನು ಅಂಶಗಳನ್ನು ಗಮನಿಸಬೇಕು ಅಂತೀರಿ ಈಗ ನೋಡಿ ನಾವು ರೈತರಿಗೆ ಹೇಳೋದು ಹೇಳೋದೇನಂತಂತಂತಂದರೆ ನಾವು ರೈತ ನಾನು ಶುರು ಮಾಡಬೇಕು ಈಗ ತೋಟ ಶುರು ಮಾಡಬೇಕು ಹೊಸದಾಗಿ ನಾನು ರೇಷ್ಮೆ ಕೃಷಿ ಶುರು ಮಾಡಬೇಕು ಅಂತಂದರೆ ಅಲ್ಲಿ ನಾವು ನನ್ನ ಭೂಮಿ ಎಷ್ಟಿದೆ ನಾನು ಯಾವ ಥರ ಅಂತರದಲ್ಲಿ ನಾನು ಬೆಳಿಬೇಕು ಅದನ್ನು ನಾವು ಮೊದಲೇದಾಗಿ ಗಮನಿಸಬೇಕು ಹಾಗೆಯೇ ನನ್ನ ಭೂಮಿ ಯಾವ ಥರ ಇದೆ ನನ್ನ ಭೂಮಿ ಎಲ್ಲದರಲ್ಲೂ ರಸಸಾರ ಚೆನ್ನಾಗಿದೆ ಅಂದರೆ ರಸಸಾರ ನ್ಯೂಟ್ರಲ್ ಅಂತ ಹೇಳ್ತೀವಿ ನ್ಯೂಟ್ರಲ್ ಅಂತಂದರೆ ಆರೂವರೆಯಿಂದ ಏಳುವರೆ ಮಣ್ಣಿನ ರಸಸಾರ ಇರಬೇಕು ಅದು ಭಾಳ ಯೋಗ್ಯ ಆದರೆ ಎಂಟು ಅಥವಾ ಎಂಟರ ಮೇಲೆ ರಸಸಾರ ಇದ್ದಲ್ಲಿ ಅದು ಸ್ವಲ್ಪ ಕಷ್ಟ ಅಂಥದ್ರಲ್ಲಿ ನಾವೆಲ್ಲ ಥರದ ರೇಷ್ಮೆ ಬೆಳೆ ತಳಿಗಳನ್ನು ಬೆಳೆಯೋಕ್ಕಾಗಲ್ಲ ಹಾಗಾಗಿ ನಾವು ರೈತ ಮೊದಲು ತೋಟ ಶುರು ಮಾಡಬೇಕು ಅಂತಂತಂದರೆ ನಾನು ಯಾವ ತಳಿ ಬೆಳಿಬೇಕು ಹಾಗೆ ಯಾವ ಅಂತರದಲ್ಲಿ ನಾನು ಬೇಸಾಯ ಮಾಡಬೇಕು ಅದನ್ನು ನಾವು ತಿಳ್ಕೋಬೇಕು ನನ್ನಲ್ಲಿ ಈಗ ಯಾಂತ್ರೀಕೃತ ಮಷಿನ್ಗಳು ಇದ್ದಾವೆ ಅಂದರೆ ಟ್ರ್ಯಾಕ್ಟರ್ ಇದೆ ಅಥವಾ ಪವರ್ ವಿಡರ್ ಇದೆ ಈ ಥರ ನನ್ನ ನನ್ನಲ್ಲಿ ಇದ್ದಾಗ ನಾನು ಜಾಸ್ತಿ ಬೆಳೆ ದೂರ ಇಟ್ಕೋಬೋದು ನಾಲ್ಕರಿಂದ ನಾಲ್ಕು ಅಡಿ ಇಟ್ಕೋಬೋದು ಐದು ಅಡಿ ಐದು ಅಡಿ ಇಟ್ಕೋಬೋದು ಅಥವಾ ಸಾಲಿಂದ ಸಾಲಿಗೆ ಆರು ಅಡಿ ಇಟ್ಕೋಬೋದು ಹೀಗೆ ನಾನು ಬೇರೆ ಬೇರೆ ಅಂತರದಲ್ಲಿ ಇಟ್ಕೋಬೋದು ಅನ್ನೋದನ್ನು ನಾನು ಮೊದಲನಾಗಿ ಕನ್ಫರ್ಮ್ ಮಾಡ್ಕೋಬೇಕು ಹಾಗೆ ತಳಿ ಕೂಡ ಯಾವ ತಳಿ ನನ್ನ ಭೂಮಿಗೆ ಯೋಗ್ಯ ಅದನ್ನು ಕೂಡ ನಾನು ಮೊದಲನೇದಾಗಿ ಕಂಡು ಅದಾದ ನಂತರ ನಾವು ಮನಾಟಿ ಮಾಡೋಕ್ಕೆ ಶುರು ಮಾಡ್ಕೋಬೇಕಾಗತ್ತೆ ನರ್ಸರಿ ನಿರ್ವಹಣೆ ಯಾವ ರೀತಿ ಮಾಡಬೇಕಾಗತ್ತೆ ಮೊದಲೇದಾಗಿ ನಾವು ನರ್ಸರಿ ಮಾಡೋಕ್ಕಿಂತ ಮುಂಚೆ ತಳಿನ ನಾವು ನಿರ್ಧಾರಣೆ ಮಾಡಬೇಕಾಗುತ್ತೆ ಅದಾದ ನಂತರ ನನ್ನ ಅಂತರಕ್ಕೆ ಎಷ್ಟು ಗಿಡಗಳು ಬೇಕಾಗ್ತವೆ ನನ್ನ ಭೂಮಿಗೆ ಒಂದು ಎಕರೆಗೆ ಎಷ್ಟು ಗಿಡಗಳು ಬೇಕು ಅನ್ನೋದು ನೋಡ್ಕೋಬೇಕು ಈಗ ಸಾಮಾನ್ಯವಾಗಿ ನಾವು ಕಡಿಮೆ ಅಂತರದಲ್ಲಿ ಬೆಳೆಯೋದಂತಂದರೆ ಐ ಜೆ ಎಸ್ ಪೇಸಿಂಗ್ ಅಥವಾ ಜೋಡಿ ಸಾಲು ಪದ್ಧತಿ ಅಂತ ಕರಿತೀವಿ ಅಲ್ಲಿ ನಾವು ಒಂದು ಎಕರೆಗೆ ಐದು ಸಾವಿರದ ಐದುನೂರ ಐವತ್ತೈದು ಗಿಡ ಬೇಕಾಗ್ತವೆ ಅಂದರೆ ನಮಗೆ ಜಾಸ್ತಿ ಕಡ್ಡಿ ಬೇಕಾಗ್ತದೆ ಹಾಗಾಗಿ ಅದನ್ನು ನೋಡ್ಕೊಂಬಿಟ್ಟು ನಾವು ಕಡ್ಡಿನ ಖರೀದಿ ಮಾಡಿಕೊಂಡು ನರ್ಸರಿ ಮಾಡ್ಕೋಬೇಕು ಹಾಗೆಯೇ ಈಗ ನಾನು ಒಂಥರ ಜಾಸ್ತಿ ಬೇಕು ನನಗೆ ಆರು ಅಡಿ ಆರು ಅಡಿ ಇಟ್ಕೋಬೇಕು ಇಲ್ಲ ಎಂಟು ಅಡಿ ಎಂಟು ಅಡಿ ಇಟ್ಕೋಬೇಕು ಅಂತಂದರೆ ಆವಾಗ ಕಡಿಮೆ ಆಗುತ್ತೆ ಒಂದು ಎಕರೆಗೆ ನಮಗೆ ಆರುನೂರ ಎಂಬತ್ತು ಗಿಡ ಬೇಕಾಗುತ್ತೆ ಈಗ ಎಂಟು ಅಡಿ ಎಂಟು ಅಡಿ ಸಾಲಿಂದ ಸಾಲೆ ಮತ್ತು ಗಿಡದಿಂದ ಗಿಡಕ್ಕೆ ಇದ್ದಾಗ ಸೊ ಅಂಥ ಕ ಪರಿಸ್ಥಿತಿಯಲ್ಲಿ ನರ್ಸರಿನ ಜಾಸ್ತಿ ಬೆಳೆಸೋ ಅವಶ್ಯಕತೆ ಬರಲ್ಲ ಕಡಿಮೆ ಗಿಡಗಳು ಸಾಕಾಗುತ್ತೆ ಸೊ ಅಲ್ಲಿ ನಾವೇನು ಮಾಡಬೇಕು ನಿರ್ಧಾರ ಮಾಡಬೇಕು ಇಷ್ಟು ಗಿಡ ಬೇಕು ನನಗೆ ಇಷ್ಟು ಮಡಿಯನ್ನು ಮಾಡಿದರೆ ಸಾಕು ಅಂತ ಈಗ ಮಡಿ ಹೇಗೆ ಮಾಡಬೇಕು ನರ್ಸರಿಲಿ ಮಡಿಗಳನ್ನು ಹೇಗೆ ಮಾಡ್ಕೋಬೇಕು ಅಂತಂದರೆ ಚೆನ್ನಾಗಿ ಉಳುಮೆ ಮಾಡ್ಕೋಬೇಕು ಮಣ್ಣು ಸಾಕಷ್ಟು ಮೃದುವಾಗಿರಬೇಕು ಹಾಗೆಯೇ ಜಾಸ್ತಿ ತೇವಾಂಶ ಹಿಡಿದುಟ್ಕೊಳ್ಬೇಕು ಆಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ ಹಾಕಬೇಕು ಅದನ್ನೆಲ್ಲ ನಾವು ನೋಡಿಕೊಂಡು ಮಡಿಗಳನ್ನು ಚೆನ್ನಾಗಿ ತಯಾರಿಸಿ ಕಡ್ಡಿಗಳನ್ನು ನಾವು ಪಕ್ಕದ ಹತ್ತಿರದ ಯಾರಾದರೂ ರೇಷ್ಮೆ ಕಡ್ಡಿಯನ್ನು ಕೊಡ್ತಾ ಇದ್ದರೆ ಅಥವಾ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಸಿ ಎಸ್ ಆರ್ ಟಿ ಐ ಮೈಸೂರಲ್ಲೂ ಸಿಗುತ್ತೆ ಹಾಗೆಯೇ ಆರ್ ಎಸ್ ಆರ್ ಎಸ್ ಅಂತ ಸುಮಾರು ಬೇರೆ ಬೇರೆ ರಾಜ್ಯಗಳಲ್ಲೂ ಆರ್ ಎಸ್ ಆರ್ ಎಸ್ ಅಂತ ನಮ್ಮ ಸಂಸ್ಥೆಗಳಿವೆ ಅಲ್ಲೂ ಕೂಡ ನಮ್ಮ ಬೇರೆ ಬೇರೆ ತಳಿಯ ರೇಷ್ಮೆ ಕಡ್ಡಿಗಳು ಸಿಗ್ತವೆ ಅಲ್ಲಿಂದ ರೈತರು ತೊಗೊಂಡ್ಬಿಟ್ಟು ಅವರು ಹಾಕ್ಕೋಬೋದು ಭೂಮಿ ತಯಾರಿ ಯಾವ ರೀತಿ ಮಾಡಬೇಕಾಗತ್ತೆ ಭೂಮಿ ತಯಾರಿ ಬಹಳ ಮುಖ್ಯ ಈಗ ರೈತ ನಾನು ಹೊಸದಾಗಿ ತೋಟ ಮಾಡ್ತಾಯಿದ್ದೀನಿ ಅನ್ನುವಾಗ ಭೂಮಿಯನ್ನು ಸರಿಯಾಗಿ ಹದವಾಗಿ ಮಾಡ್ಕೋಬೇಕು ಇತ್ತೀಚಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಉತ್ತರ ಕರ್ನಾಟಕದಲ್ಲಿ ಆಗಿರಲಿ ಇವನ್ ದಕ್ಷಿಣ ಕರ್ನಾಟಕದ ಕೆಲವು ಭಾಗಗಳಲ್ಲಿ ತಮಿಳ್ನಾಡಲ್ಲಿ ಆಂಧ್ರ ಪ್ರದೇಶದಲ್ಲಿ ಎಲ್ಲ ಕಡೆಗೂ ಬೇರು ಕೊಳೆ ರೋಗ ಬರ್ತಾಯಿದೆ ಇದು ನಾವು ರೂಟ್ ರಾಟ್ ಅಂತ ಕರಿತೀವಿ ಹಾಗೆಯೇ ರೂಟ್ ನ್ಯಾಟ್ ನಿಮ್ಯಾಟೋಡು ಗಂಟು ರೋಗನೂ ಬರ್ತಾಯಿದೆ ಸೊ ಇದನ್ನು ನಾವು ಗಮನದಲ್ಲಿಟ್ಕೊಂಡು ಭೂಮಿನ ಹದ ಮಾಡ್ಕೋಬೇಕು ಈಗ ಮಣ್ಣಿನಲ್ಲಿ ರೋಗಾಣುಗಳು ಯಾವಾಗಲೂ ಇರ್ತವೆ ಅದನ್ನು ನಾವು ಮುಂಚಿತವಾಗಿಯೇ ಕೊಲ್ಲಬೇಕು ಹೇಗೆ ಕೊಲ್ಲಬೇಕು ಅಂತಂದರೆ ಮಣ್ಣನ್ನು ಚೆನ್ನಾಗಿ ಉಳುಮೆ ಮಾಡಿ ನಾವೇನು ನೇಗಿಲು ಹೊಡೆಸ್ತೀವಿ ಬಿಸಿಲುಗಾಲಿಕೆ ಬಿಸಿಲು ಕಾಲಕ್ಕೆ ನಾವು ಚೆನ್ನಾಗಿ ನೇಗಿಲು ಹಾಸೋದ್ರಿಂದ ಅದರಲ್ಲಿ ಮಣ್ಣಲ್ಲಿರ್ತಕ್ಕಂತಹ ರೋಗಾಣುಗಳು ಸತ್ತೋಗ್ತವೆ ಅದನ್ನು ಚೆನ್ನಾಗಿ ನಾವು ಉಳುಮೆ ಮಾಡಿ ಹದವಾಗಿಟ್ಕೊಂಡ್ರೆ ಅಲ್ಲೇ ಒಂದು ಐವತ್ತು ಪರ್ಸೆಂಟು ರೋಗನ ಕಡಿಮೆ ಮಾಡ್ಕೋಬೋದು ಅದು ಒಂದು ಅಂಶ ಇನ್ನೊಂದು ಅಂಶ ಏನಂತಂದರೆ ನಮ್ಮ ಹಿಪ್ಪನೆರಳೆ ಮರ ಸಾಮಾನ್ಯವಾಗಿ ಇದು ಮರ ಮರಕ್ಕೆ ಬೇರುಗಳು ಬಹಳ ಆಳವಾಗಿ ಹೋಗಬೇಕು ಆಳದಿಂದ ಅದು ನೀರು ಹಾಗೂ ಪೋಷಕಾಂಶಗಳನ್ನು ಎಳೆದ್ಕೋಬೇಕು ಆಮೇಲೆ ಮಧ್ಯ ಮಧ್ಯೆ ಏನಾದರೂ ಅದಕ್ಕೆ ನೀರಿನ ಅಭಾವ ಬಂತಂದರೂ ಕೂಡ ಅದು ಬದುಕಬೇಕು ಸೊ ಹಾಗಾಗಿ ನಾವು ಭೂಮಿಯನ್ನು ಚೆನ್ನಾಗಿ ಹದವಾಗಿ ಇಟ್ಕೊಂಡು ಶುರು ಮಾಡಿಕೊಂಡ್ರೆ ಒಳ್ಳೆ ಫಸಲು ಪಡ್ಕೋಬೋದು ಈಗ ಆರಂಭದಲ್ಲೇ ಸೂಕ್ಷ್ಮವಾಗಿ ಹೇಳಿದ್ರಿ ತಾವು ಆದರೂ ಹಿಪ್ಪನೆರಳೆ ಬೇಸಾಯದಲ್ಲಿ ವಿಧಾನಗಳು ಸಾಕಷ್ಟು ಬಂದಿದ್ದಾವೆ ತಾವೇ ಹೇಳಿದ್ರಿ ಐಜ ವಿಧಾನ ಅಂತ ಹೇಳಿ ಸಾಂಪ್ರದಾಯಿಕವಾಗಿ ಬೆಳೆಯುವಂತಹ ಒಂದು ವಿಧಾನ ಬೇರೆ ಇದೆ ಇತ್ತೀಚೆಗೆ ಮರಗಡ್ಡಿ ಕೂಡ ರೈತರು ಹೆಚ್ಚು ಪ್ರೀತಿಯಿಂದ ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ರೇಷ್ಮೆ ಬೆಳೆಯುವಂಥವ್ರಿಗೆ ಗೊಂದಲ ಇದೆ ಯಾವ ಅಂತರದಲ್ಲಿ ನಾನು ಹಿಪ್ನೆರಳೆ ಹಾಕ್ಕೋಬೇಕು ಅಂತ ಹೇಗೆ ತೀರ್ಮಾನ ಮಾಡಬೇಕು ಅಂತ ಇದು ಸರಿಯಾದ ಪ್ರಶ್ನೆ ಸರ್ ಬಹಳ ರೈತರು ಕೂಡ ನಮ್ಮ ಟ್ರೈನಿಂಗಲ್ಲಿ ಕೇಳ್ತಾ ಇರ್ತಾರೆ ಈ ಥರ ಪ್ರಶ್ನೆಗಳನ್ನು ಈಗ ನೋಡಿ ರೈತ ಯಾವ ಅಂತರವನ್ನು ಮಾಡ್ಕೋಬೇಕು ಅನ್ನೋ ವಿಚಾರ ಅವ್ರಿಗೆ ಬಿಟ್ಟಿರೋದು ಯಾಕಂತಂದರೆ ಪ್ರತಿಯೊಬ್ಬನ ಪರಿಸ್ಥಿತಿನೂ ಬೇರೆ ಬೇರೆ ಇರುತ್ತೆ ಕೆಲವೊಬ್ಬ ರೈತರ ಹತ್ರ ಒಳ್ಳೆ ಮಷಿನ್ಗಳು ಇರ್ತವೆ ಟ್ರ್ಯಾಕ್ಟರ್ ಇರ್ತವೆ ಪವರ್ ಡೀಡರ್ ಇರ್ತವೆ ಕೆಲವೊಬ್ಬರು ಈ ಥರದ ಚಿಕ್ಕ ರೀ ಅವ್ರ ಹತ್ರ ಯಾವುದೇ ಮಷಿನ್ಗಳು ಇರೋಲ್ಲ ಕಡಿಮೆ ಏರಿಯಾ ಇರುತ್ತೆ ಒಂದೇ ಎಕರೆ ಇರುತ್ತೆ ಕೆಲವೊಬ್ಬರ ಹತ್ರ ಅರ್ಧ ಎಕರೆ ಇರುತ್ತೆ ಒಂದೂವರೆ ಎಕರೆ ಇರುತ್ತೆ ಕಡಿಮೆ ಏರಿಯಾ ಇದ್ದಾಗ ನಾವು ಅಂತರ ಜಾಸ್ತಿ ಇಟ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ ಅಲ್ಲಿ ಗಿಡಗಳ ಸಂಖ್ಯೆ ಕಮ್ಮಿ ಆಗುತ್ತೆ ಹಾಗೆಯೇ ಅವರ ರಿಯರಿಂಗ್ ಕೆಪಾಸಿಟಿ ಅಂದರೆ ಎಷ್ಟು ಡಿ ಎಫ್ ಎಲ್ ಅವರು ಬೇ ಮೊಟ್ಟೆ ಇಡಬೇಕು ಅನ್ನೋದನ್ನು ಡಿಸೈಡ್ ಆಗುತ್ತೆ ಹಾಗಾಗಿ ಇದು ಅವ್ರಿಗೆ ಬಿಟ್ಟಿರೋ ವಿಚಾರ ಆದರೆ ನಾನು ಎರಡಕ್ಕೂ ಇರೋ ವ್ಯತ್ಯಾಸ ಹೇಳಿಬಿಡ್ತೀನಿ ಜೋಡಿ ಸಾಲಿ ಪದ್ಧತಿಯಲ್ಲಿ ಗಿಡಗಳು ಜಾಸ್ತಿ ಕೂತ್ಕೊತವೆ ನಾನು ಹೇಳಿದಂಗೆ ಐದು ಸಾವಿರದ ಐನೂರ ಐವತ್ತೈದು ಒಂದು ಎಕರೆ ಕೂತ್ಕೊಳ್ಳುತ್ತೆ ಮರಗಡ್ಡಿ ವಿಧಾನದಲ್ಲಿ ಎಂಟು ಎಂಟು ಅಡಿ ಅನುಸರಿಸಿದಾಗ ಆರುನೂರ ಎಂಬತ್ತು ಗಿಡಗಳು ಕೂತ್ಕೊತವೆ ಇಲ್ಲಿ ಅಂತರ ಜಾಸ್ತಿ ಇಟ್ಕೊಂಡ್ರೆ ನಮಗೆ ಕಡಿಮೆ ಖರ್ಚಾಗುತ್ತೆ ಈಗ ನೋಡಿ ಇತ್ತೀಚಿನ ದಿನಗಳಲ್ಲಿ ಆಳುಗಳ ಸಮಸ್ಯೆ ಭಾಳ ಆಗಿದೆ ಖರ್ಚು ಜಾಸ್ತಿ ಆಗ್ತಿದೆ ಈಗ ಒಬ್ಬೊಬ್ಬರಿಗೆ ಐದುನೂರು ಆರುನೂರು ಸುಮಾರು ರೂಪಾಯಿ ದುಡ್ಡು ಖರ್ಚು ಮಾಡಬೇಕಾಗುತ್ತೆ ಸೊ ಆಗ ನೀವು ಯಾಂತ್ರೀಕೃತ ಬೇಸಾಯ ಮಾರದಲ್ಲಿ ನಿಮ್ಮಲ್ಲಿ ಮಿನಿ ಟ್ರ್ಯಾಕ್ಟರ್ ಇದ್ದಲ್ಲಿ ಅಥವಾ ಪವರ್ ವಿಡರ್ ಇದ್ದಲ್ಲಿ ಕಡಿಮೆ ಖರ್ಚಲ್ಲೇ ನಾವು ಹಿಪ್ನೆರಳೆ ತೋಟವನ್ನು ಮ್ಯಾನೇಜ್ ಮಾಡ್ಬೋದು ಹಾಗಾಗಿ ರೈತನಿಗೆ ನಾವು ಏನು ಹೇಳೋದು ಅಂತಂತಂದರೆ ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ನೀವು ಅಂತರವನ್ನು ಡಿಸೈಡ್ ಮಾಡಬೇಕಾಗುತ್ತೆ ನಿರ್ಧಾರ ಮಾಡಬೇಕಾಗತ್ತೆ ಇದರಲ್ಲಿ ಒಂದು ಅಡ್ವಾಂಟೇಜ್ ಅಥವಾ ಲಾಭ ಏನು ಅಂದರೆ ಮರಗಡ್ಡಿಯಲ್ಲಿ ಮರಗಡ್ಡಿಯಲ್ಲಿ ನಿಮಗೆ ಗಾಳಿ ಬೆಳಕು ಚೆನ್ನಾಗಿ ಹರಿದಾಡುತ್ತೆ ಆಮೇಲೆ ಇಳುವರಿನೂ ಚೆನ್ನಾಗಿ ಬರುತ್ತೆ ಹಣ್ಣಿನ ಪಕ್ವತೆ ಅಂದರೆ ಎಲೆ ಹಣ್ಣಾಗೋದು ಅಂತಾರೆ ಕೆಳಭಾಗದಲ್ಲಿ ಹಣ್ಣಾಗೋದು ಸ್ವಲ್ಪ ಲೇಟ್ ಆಗುತ್ತೆ ಮರಗಡ್ಡಿಯಲ್ಲಿ ಈಗ ಜೋಡಿ ಜೋಡಿಸಲ್ ಪದ್ಧತಿಯಲ್ಲಿ ಎಲೆ ಹಣ್ಣಾಗೋದು ಸ್ವಲ್ಪ ಬೇಗ ಶುರುವಾಗುತ್ತೆ ಒಂದು ನಾಲ್ಕೈದು ದಿನ ಬೇಗ ಶುರುವಾಗುತ್ತೆ ಇದರಿಂದ ಏನಾಗುತ್ತೆ ಅಂತಂದರೆ ಎಲೆಗಳ ಲಾಸ್ ಆಗೋದು ಕಮ್ಮಿ ಆಗುತ್ತೆ ಆಮೇಲೆ ಒಳ್ಳೆಯ ಗುಣಮಟ್ಟದ ಎಲೆಯನ್ನು ನಾವು ಮರಗಡ್ಡೆಯಲ್ಲಿ ಪಡ್ಕೊಬೋದು ಆಮೇಲೆ ರೋಗಾಣು ಮತ್ತು ಕೀಟ ಬಾಧೆಯೂ ಸ್ವಲ್ಪ ಕಡಿಮೆ ಇರುತ್ತೆ ಇದೆಲ್ಲ ಅದರ ಅನುಕೂಲಗಳು ಆಮೇಲೆ ಕಡಿಮೆ ಖರ್ಚಿನಲ್ಲಿ ಜಾಸ್ತಿ ನಾವು ಇಳುವರಿನೇ ಪಡಿಬೋದು ಇದರಲ್ಲಿ ಈಗ ರೈತರು ತಳಿಯ ಬಗ್ಗೆ ಆಲೋಚನೆ ಮಾಡಿದ್ರೆ ಯಾವ ತಳಿ ತುಂಬ ಸೂಕ್ತ ಅಂತ ಹೇಳ್ತೀರಿ ಮುಂಗಾರಲ್ಲಿ ಬೆಳ್ಕೊಳ್ಳೋದಕ್ಕೆ ಈಗ ಹಿಪ್ನೆರಳೆ ತೋಟ ಮಾಡಬೇಕು ಅಂತಂದರೆ ನಮ್ಮದು ಪ್ರತಿ ವರ್ಷವೂ ಐದು ಕ್ರಾಪ್ ತೊಗೋತೀವಿ ನಾವು ಇದಕ್ಕೆ ಯಾವುದೇ ಥರದ ಸೀಸನ್ ಇಲ್ಲ ದಕ್ಷಿಣ ಭಾರತದಲ್ಲಿ ನಾವು ನೋಡಿದಾಗ ನಮಗೆ ವರ್ಷಕ್ಕೆ ಐದು ಬೆಳೆನ ನಾವು ತಗೋಬೋದು ನೀವು ಯಾವುದೇ ಸೀಸನಲ್ಲಿ ಆದ್ರಾಗಲಾಗಲಿ ನೀವು ರೇಷ್ಮೆನ ಮಾಡ್ಕೋಬೋದು ಆದರೆ ರೇಷ್ಮೆ ನಾಟಿ ಮಾಡೋದಕ್ಕೆ ಯಾವ ಸೀಸನ್ ಉತ್ತಮ ಅನ್ನೋದೊಂದು ನಾವು ತಿಳ್ಕೋಬೇಕು ಈಗ ನೋಡಿ ನಮ್ಮಲ್ಲಿ ನೀರಾವರಿ ಫೆಸಿಲಿಟಿ ಇತ್ತು ನಮ್ಮಲ್ಲಿ ಬೋರ್ ಇದೆ ಅಥವಾ ಯಾವುದು ಬೇರೆ ಥರದ ಫೆಸಿಲಿಟಿ ಇದೆ ಅನ್ನೋ ಅನ್ನುವಾಗ ನಾವು ಯಾವಾಗಾದರೂ ನಾಟಿ ಮಾಡ್ಕೋಬೋದು ಆದರೆ ನಾವು ಜಾಸ್ತಿ ಹೆಚ್ಚು ಸೂಕ್ತ ಅವಧಿ ಯಾವುದು ಅಂತಂದರೆ ಮಳೆಗಾಲ ಮುಂಗಾರಿನಲ್ಲಿ ಅದು ಬಹಳ ಸೂಕ್ತ ಈಗ ತಳಿಗಳಿಗೆ ಬಂದಾಗ ನಾನು ಆಗಲೇ ಹೇಳ್ತಾ ಇದ್ದೆ ನಿಮ್ಮ ಮೊದಲನೇದಾಗಿ ನಮ್ಮ ಭೂಮಿಯ ಪರಿಸ್ಥಿತಿ ಹೇಗಿದೆ ಅನ್ನೋದು ನೋಡ್ಕೋಬೇಕು ನಮ್ಮಲ್ಲಿ ಸವಳು ಭೂಮಿ ಜಾಸ್ತಿ ಇದೆ ಉಪ್ಪಿನ ನೀರು ಜಾಸ್ತಿ ಇದೆ ಸ್ವಲ್ಪ ಮರಳು ಜಾಸ್ತಿ ಇದೆ ಮಣ್ಣಿನಲ್ಲಿ ಅಂದಾಗ ನಾವು ಅದೇ ಥರದ ಸೂಟೇಬಲ್ ಆಗಿರ್ತಕ್ಕಂಥ ವೆರೈಟಿನ ತಳಿ ಸೆಲೆಕ್ಟ್ ಮಾಡ್ಕೋಬೇಕು ಯಾವುದು ಅಂತಂತಂದರೆ ಎಮ್ ಎಸ್ ಜಿ ಟು ಅಂತ ಒಂದು ವೆರೈಟಿ ಇದೆ ಎಮ್ ಎಸ್ ಜಿ ಟು ಈ ತಳಿ ಸ್ವಲ್ಪ ನೀರಿನ ಅಂಶ ಕಮ್ಮಿ ಇದ್ದರೂ ಕೂಡ ಮಣ್ಣಿನಲ್ಲಿ ತಡ್ಕೊಳ್ಳುತ್ತೆ ಹಾಗೆಯೇ ಸ್ವಲ್ಪ ಉಪ್ಪು ನೀರು ಇತ್ತು ಅಂತಂದರೆ ಅಥವಾ ಸವಳು ಭೂಮಿ ಇತ್ತು ಅಂತಂತಂದರೆ ಕೂಡ ಇದು ತಡ್ಕೊಂಡು ಒಳ್ಳೆಯ ಇಳುವರಿನೂ ಕೊಡುತ್ತೆ ಆದರೆ ಒಳ್ಳೆಯ ನನ್ನ ಭೂಮಿ ಚೆನ್ನಾಗಿದೆ ಫಲವತ್ತತೆಯಾಗಿಂದ ಕೂಡಿದೆ ಅನ್ನುವಾಗ ನಾವು ವಿ ಒನ್ ಅಂತ ಒಂದು ವೆರೈಟಿ ಇದೆ ಅದನ್ನು ಬೆಳ್ಕೋಬೋದು ಹಾಗೆಯೇ ಜಿ ಫೋರ್ ಅಂತ ಇನ್ನೊಂದು ವೆರೈಟಿ ಕೂಡ ಇದೆ ಅದನ್ನು ಕೂಡ ನಾವು ಹಾಕೋಬೋದು ಈಗ ಇನ್ನೊಂದು ವೆರೈಟಿ ಈಗ ಟ್ರಯಲಲ್ಲಿದೆ ಅದು ತುಂಬ ಒಳ್ಳೆಯ ರಿಸಲ್ಟ್ನ ಕೊಡ್ತಾಯಿದೆ ಎ ಜಿ ಬಿ ಏಟ್ ಅಂತ ಅದು ವಿ ಒನ್ಗಂತೂ ಸ್ವಲ್ಪ ಉತ್ತಮ ಒಂದು ಐದರಿಂದ ಹತ್ತು ಪರ್ಸೆಂಟು ಜಾಸ್ತಿ ಇಳುವರಿ ಇದೆ ಆಮೇಲೆ ಅದರಲ್ಲಿ ಮೈಟ್ಸ್ ಇತ್ತೀಚಿಗೆ ರೈತರಿಗೆ ಫೀಲ್ಡಲ್ಲಿ ಮೈಟ್ಸ್ ಅನ್ನೋದು ದೊಡ್ಡ ದೊಡ್ಡ ಹಾವಳಿಯಾಗಿದೆ ಆ ಮೈಟ್ಸು ಮತ್ತು ಥ್ರಿಪ್ಸ್ ಈ ಥರ ರಸ ಹೀರುವ ಕೀಟಗಳ ಬಾಧೆನೂ ಸ್ವಲ್ಪ ಕಮ್ಮಿ ಎ ಜಿ ಬಿ ಎಟ್ ವೆರೈಟಿಯಲ್ಲಿ ಹಾಗಾಗಿ ಈಗ ಮುಂದಿನ ದಿನಮಾನಗಳಲ್ಲಿ ಅದನ್ನು ನೆಕ್ಸ್ಟ್ ಮುಂದಿನ ವರ್ಷದಲ್ಲಿ ಅದನ್ನು ರಿಲೀಸ್ ಮಾಡೋರಿದ್ದೀವಿ ರಿಲೀಸ್ ಆದಮೇಲೆ ಅದನ್ನು ಎಲ್ಲ ರೈತರಿಗೆ ಸಪ್ಲೈ ಮಾಡೋಕ್ಕೆ ಅನುಕೂಲತೆಗಳನ್ನು ಮಾಡಿಕೊಡ್ತೀವಿ ರೈತರ ಜಮೀನಿನಲ್ಲಿ ಏನಾದರೂ ಪ್ರಯೋಗ ಮಾಡಿದ್ರೆ ಹೊಸ ತಳಿ ಹೊಸ ತಳಿನ ರೈತರ ಜಮೀನಲ್ಲಿ ಮಾಡಿಲ್ಲ ಸರ್ ಆದರೆ ಇದನ್ನ ಭಾರತದಲ್ಲಿ ಇಪ್ಪತ್ತು ಜಾಗಗಳಲ್ಲಿ ಇದನ್ನ ಟ್ರಯಲ್ ಮಾಡಿದೀವಿ ಯಾರಾದರೂ ಆಸಕ್ತರು ಮುಂದೆ ಬಂದು ಒಂದು ನಾಲ್ಕು ಸಾಲ ಹಾಕೋತೀನಿ ಅಂದರೆ ಕಡ್ಡಿ ಕೊಡ್ತೀರಾ ಹೌದು ಕೊಡ್ತೀವಿ ಸರ್ ಸುಮಾರು ರೈತರುಗಳು ಬಂದಿದ್ದಾರೆ ತೊಗೊಂಡು ಹೋಗಿದ್ದಾರೆ ಆಮೇಲೆ ಅವ್ರು ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ತುಂಬಾ ಖುಷಿಯಿಂದ ಹೇಳ್ಕೊತಿದ್ದಾರೆ ನಾವು ಈಗ ಟ್ರಯಲ್ ಮುಗಿದ್ಮೇಲೆ ರೈತರಿಗೆ ನಾವು ಖಂಡಿತವಾಗಿ ಸಪ್ಲೈ ಮಾಡಿಕೊಡ್ತೀವಿ ಎ ಜಿ ಬಿ ಎಂಟು ಎ ಜಿ ಬಿ ಎಂಟು ಅಲ್ವಾ ಹೌದಾಂತಾಗಿದೆ ಅಂತ ಹೇಳ್ತಿದೀವಿ ಹೌದಾ ಇಳುವರಿಲ್ಲೂ ಹಾಗೆಯೇ ಕ್ವಾಲಿಟಿ ಇಲ್ಲಿ ಎಳೆಯುಣಮಟ್ಟ ಎಳೆ ಗುಣಮಟ್ಟ ತುಂಬ ಚೆನ್ನಾಗಿದೆ ಅದರಿಂದ ಏನಾಗುತ್ತೆ ಅಂದರೆ ಗೂಡು ಚೆನ್ನಾಗಿ ಬರುತ್ತೆ ಒಳ್ಳೆಯ ರೇಟ್ ಬರುತ್ತೆ ಗೂಡಿಗೆ ಅದು ನೆರಳಿಗೂ ಸೂಕ್ತವಾದ ಒಂದು ತಳಿ ಇರಬೇಕಲ್ಲ ತಮ್ಮ ಹತ್ರ ಹೌದಾ ಸರ್ ಹೌದು ಈಗ ದಕ್ಷಿಣ ಭಾರತದಲ್ಲಿ ತೆಂಗಿನ ತೋಟಗಳು ಜಾಸ್ತಿ ತೆಂಗಿನ ತೋಟದಲ್ಲೂ ನಾವು ರೇಷ್ಮೆ ಕೃಷಿನ ಮಾಡ್ಬೋದು ಯಾಕಂದರೆ ಸಾಮಾನ್ಯವಾಗಿ ತೆಂಗಿನ ತೋಟದಲ್ಲಿ ಖಾಲಿ ಬಿಟ್ಟಿರ್ತಾರೆ ಆ ಜಾಗಗಳನ್ನು ನಾವು ಉಪಯೋಗಿಸ್ಕೊಂಬಿಟ್ಟು ರೇಷ್ಮೆ ಕೃಷಿ ಮಾಡಬಹುದು ಇದಕ್ಕೆ ಒಂದು ತಳಿ ಇದೆ ಸಹನ ಅಂತ ಸಹನ ಅಂತ ಅಂದೇಳಿ ನಮ್ಮ ಮೈಸೂರಿಂದನೇ ಇದನ್ನು ಬಿಡುಗಡೆ ಮಾಡಲಾಗಿದೆ ಇದನ್ನು ರೈತರು ಬೆಳೆಸ್ಕೊಂಬಿಟ್ಟು ತೆಂಗಿನ ತೋಟದಲ್ಲಿ ಹಾಕೋಬೋದು ನಾಟಿ ಮಾಡುವಂತಹ ವಿಧಾನ ಇಪ್ಪನೆರಳೆ ಸೊಪ್ಪನ್ನು ನಾವು ಹೇಗೆ ನಾಟಿ ಮಾಡಬೇಕು ಅದನ್ನು ನಾವು ನೋಡ್ಕೋಬೇಕು ಈಗ ನಾನು ಎರಡು ವಿಧಗಳಿದೆ ಜೋಡಿ ಸಾಲು ಪದ್ಧತಿಯಲ್ಲಿ ನಾಟಿ ವಿಧ ಬೇರೆ ಮರಗಡ್ಡಿ ವಿಧಾನದಲ್ಲೂ ನಾಟಿ ಮಾಡೋ ಪದ್ಧತಿನೂ ಬೇರೆ ಸಸಿಗಳು ಈಗ ಜೋಡಿ ಸಾಲು ಮಾಡ್ತೀನಿ ಅಂತಂದಾಗ ಮೂರಿಂದ ನಾಲ್ಕು ತಿಂಗಳಾಗಿರ್ತಕ್ಕಂಥ ಸಸಿಗಳು ಸಾಕು ಅದನ್ನು ನೇರವಾಗಿ ನೀವು ಭೂಮಿಯಲ್ಲಿ ಹಾಕ್ಕೊಂಬಿಟ್ಟು ಬೆಳೀಬೋದು ಆದರೆ ಮರಗಡ್ಡಿ ಮಾಡಬೇಕಂತಂದರೆ ನೀವು ಸಸಿಗಳನ್ನು ಕನಿಷ್ಠ ಆರರಿಂದ ಎಂಟು ತಿಂಗಳ ಕಾಲ ನರ್ಸರಿಲ್ಲೇ ಬೆಳೆಸ್ಬಿಟ್ಟು ಅದನ್ನು ನೇರವಾಗಿ ಭೂಮಿ ಹಾಕಬೇಕು ಸಸಿಗಳ ಎತ್ತರ ಎಷ್ಟಿರಬೇಕು ಅಂದರೂ ಕನಿಷ್ಠ ಎರಡು ಮೀಟರ್ ಆದರೂ ಇರಬೇಕು ಅಥವಾ ನಾಲ್ಕು ಅಡಿ ಅಡಿ ಆದರೂ ಇರಬೇಕು ಯಾಕೆ ಅಂತಂದರೆ ಮರಗಟಿ ಮಾಡಬೇಕಂದ್ರೆ ಸಸಿ ಸ್ವಲ್ಪ ಎತ್ತರ ಇರಬೇಕು ಎತ್ತರ ಇದ್ದಾಗ ಮಾತ್ರ ನಾವು ಅದನ್ನು ನಾಟಿ ಮಾಡಿ ನಾಲ್ಕು ಅಡಿನ ಆದಮೇಲೆ ಕಟ್ ಮಾಡ್ತೀವಿ ಅಂದರೆ ಅಷ್ಟೆತ್ತರ ನಾವು ಬೆಳೆಸಲೇಬೇಕಾಗುತ್ತೆ ಹಾಗಾಗಿ ಇದನ್ನು ಕನಿಷ್ಠ ಆರಿಂದ ಎಂಟು ತಿಂಗಳುಗಳ ಕಾಲ ನರ್ಸರಿಲಿ ಬೆಳೆಸಿಬಿಟ್ಟು ನಾಟಿ ಮಾಡಬೇಕು ನಾಟಿ ಹೇಗೆ ಮಾಡಬೇಕು ಅಂತ ಒಂದು ಹೇಳಿಬಿಡ್ತೀನಿ ನಾಟಿ ಮಾಡುವ ಸಮಯದಲ್ಲಿ ನಾವು ಕೊಟ್ಟಿಗೆ ಗೊಬ್ಬರನ ಹಾಕುವುದು ಬಹಳ ಮುಖ್ಯ ಯಾಕೆಂತಂದರೆ ಆ ಕೊಟ್ಟಿಗೆ ಗೊಬ್ಬರದಲ್ಲಿ ನಮಗೆ ಸಾಕಷ್ಟು ಪೋಷಕಾಂಶಗಳು ಸಿಗ್ತವೆ ಯಾಕಂದರೆ ನಾಟಿ ಮಾಡಿದ ಮೇಲೆ ಅದಕ್ಕೆ ಆ ಗಿಡಕ್ಕೆ ಪೋಷಕಾಂಶಗಳು ಕೊರತೆ ಇರುತ್ತೆ ಭೂಮಿಯಲ್ಲಿ ಹಾಗಾಗಿ ನೀವು ನಾಟಿ ಮಾಡುವ ಸಮಯದಲ್ಲಿ ನಾವು ಕೊಟ್ಟಿಗೆ ಗೊಬ್ಬರನ ಹಾಕಬೇಕು ಹಾಕ್ಬಿಟ್ಟು ಹಿಂದಲೇ ಈ ನಾಟಿ ಮಾಡಿದ ಕೂಡಲೇ ನೀರು ಬಿಡಬೇಕು ಇದರಿಂದ ಏನಾಗುತ್ತೆ ಅಂತಂದರೆ ನಾಟಿ ಮಾಡಿದ ಮೇಲೆ ನಾಟಿ ಮಾಡಿದ ಗಿಡ ಬದುಕುತ್ತೆ ಸ್ವಲ್ಪ ಇಳರು ವಿಳಂಬ ಮಾಡಿಬಿಟ್ರಪ್ಪ ಅಂದರೆ ನಾಟಿ ಮಾಡಿದ ಗಿಡಗಳು ಸಾಯೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಈಗ ನಾಟಿ ಮಾಡುವಾಗ ಗುಂಡಿ ಹೊಡೆದು ಸಸಿಗಳನ್ನು ನಾಟಿ ಮಾಡ್ತಾರೆ ಮರಗಡ್ಡಿನಲ್ಲಿ ಹೌದು ಸರ್ ನಾವು ನಾಟಿ ಮಾಡ್ಬೇಕಂತಂದ್ರೆ ಗುಂಡಿ ಮಾಡಲೇಬೇಕಾಗುತ್ತೆ ಒಂದಡಿ ಆಳ ಒಂದಡಿ ಎತ್ತರ ಆಮೇಲೆ ಅಗಲ ಇಷ್ಟನ್ನು ನಾವು ಗುಂಡಿ ಮಾಡಿ ಅದರಲ್ಲಿ ಕೊಟ್ಟಿಗೆ ಗೊಬ್ಬರನ ಹಾಕಿ ನಾಟಿ ಮಾಡಬೇಕಾಗುತ್ತೆ ಕನಿಷ್ಠ ಕೊಟ್ಟಿಗೆ ಗೊಬ್ಬರ ಎಂಟು ಕೆ ಜಿ ಅದ್ರನ್ನು ಹಾಕಬೇಕಾಗುತ್ತೆ ಮರಗಡ್ಡಿ ವಿಧಾನದಲ್ಲಿ ಹಾಕಿ ನಾವು ಮುಚ್ಚಿಬಿಟ್ಟು ನೀರು ಹಾಕಬೇಕು ಇದರಿಂದ ಚೆನ್ನಾಗಿ ನಾವು ಮರಗಡೆ ಮಾಮೂಲಿ ಸಾಲಲ್ಲಿ ನಾಟಿ ಮಾಡ್ತೀನಿ ಅಂತಂದರೆ ನೇಗಲು ಸಾಲಲ್ಲಿ ನಾಟಿ ಮಾಡಿದ್ರೆ ಸಾಕಾಗುತ್ತಾ ಸಾಕಾಗುತ್ತೆ ಸರ್ ನೇಗಲು ಸಾಗಲ್ಲಿ ಅಟ್ಲೀಸ್ಟು ನಮಗೆ ಒಂದು ಅಡಿ ಆಳ ಬಂದರೂ ಸಾಕಾಗುತ್ತೆ ಒಂದು ಅಡಿ ನೇರವಾಗಿ ನಾವು ದಾರ ಹಿಡಿದುಕೊಂಡು ಈಗ ಸಾಮಾನ್ಯವಾಗಿ ನಾವು ಹೇಳ್ತಾ ಇರ್ತೀವಿ ಇತ್ತೀಚೆಗೆ ನಾವು ಯಾಂತ್ರೀಕರಣ ಮಾಡಬೇಕಂತಂದರೆ ಸಾಲಿಂದ ಸಾಲಿಗೆ ಆಮೇಲೆ ಗಿಡದಿಂದ ಗಿಡಕ್ಕೆ ಸರಿಯಾದ ಅಂತರವನ್ನು ಕಾಯ್ದಿಟ್ಕೊಳ್ಬೇಕು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಬಿಟ್ರೆ ನಾಳೆ ನಮಗೆ ಯಾವುದೇ ಮಷೀನನ್ನು ಓಡಿಸೋಕ್ಕಾಗಲ್ಲ ಹಾಗಾಗಿ ನಾವು ಸರಿಯಾಗಿ ಅದನ್ನು ಲೇಔಟ್ ಮಾಡಿ ಆಮೇಲೆ ಸಾಲಿಂದ ಸಾಲಿಗೆ ಲೇಔಟ್ ಮಾಡಿಕೊಂಡು ನೇರವಾಗಿ ನೇಗಲಿಂದನೇ ನಾವು ಸಾಲು ಮಾಡಿಕೊಂಡು ಅಥವಾ ಗುಂಡಿ ತೋಡಿಬಿಟ್ಟು ಅದರಲ್ಲಿ ನಾಟಿ ಮಾಡ್ತಾ ಹೋಗಬೇಕು ಇದನ್ನು ಭಾಳ ರೈತರು ಗಮನದಲ್ಲಿಟ್ಕೋಬೇಕು ಸ್ವಲ್ಪ ನಾವು ಹೆಚ್ಚು ಕಡಿಮೆ ಮಾಡಿದ್ರಪ್ಪ ಅಂದರೆ ಯಾವುದೇ ಮಷಿನ್ಗಳನ್ನು ಸಾಲಿನ ಸಾಲಿನಲ್ಲಿ ಮುನುಗ್ಸೋಕ್ಕಾಗಲ್ಲ ಅಂದರೆ ಅವರ ಬಳಿ ದೊಡ್ಡ ಟ್ರ್ಯಾಕ್ಟ್ರ್ ಇದ್ದರೆ ಅಂತರ ಜಾಸ್ತಿ ಬೇಕಾಗುತ್ತೆ ಹೌದು ಪವರ್ ಟಿಲ್ಲರ್ ಯೂಸ್ ಮಾಡೋದಾದರೆ ಅದಕ್ಕೊಂದು ಅಂತರ ಹೀಗೆ ಅವ್ರ ಬಳಿ ಅಂತರ ಬೇಸಾಯಕ್ಕೆ ಇರೋ ಯಂತ್ರವನ್ನು ನೋಡಿ ಅಂತರವನ್ನ ನಿರ್ಧಾರ ಮಾಡಿ ಅಂತ ಹೇಳ್ತೀರಾ ಗಿಡ ಎರಡು ಸಮನಾಗಿರ್ಬೇಕು ಸಮನಾಗಿರ್ಬೇಕು ಅಲ್ವಾ ಚಕ್ ಚೌಕವಾಗಿರ್ಬೇಕು ಚೆಕ್ ಚೌಕ ಆಗಿರ್ಬೇಕು ಅಂದ್ರೆ ನಾವು ಎರಡು ದಿಕ್ಕಿನಲ್ಲೂ ನಾವು ಉಳುಮೆ ಮಾಡಬಹುದು ಆದ್ರೆ ಜೋಡಿ ಸಾಲಿಗೆ ಈ ಸೂತ್ರ ಅನ್ವಯಿಸಲ್ಲ ಅನ್ಸುತ್ತೆ ಜೋಡಿ ಸಾಲಿಗೆ ಆಗಲ್ಲ ಸರ್ ಜೋಡಿ ಸಾಲನ್ನು ನಾವು ಏನಕ್ಕೆ ಮಾಡಿದಿವಿ ಅಂತಂದ್ರೆ ಜಾಸ್ತಿ ಗಿಡ ಅದರಲ್ಲಿ ಕೂತ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಆಧಾರ ಮಾಡಿರೋದು ಆದ್ರೂ ಒಂದು ದಿಕ್ಕಿನಲ್ಲಿ ನಾವು ಟ್ರಾಕ್ಟರ್ನ ಉಳುಮೆ ಮಾಡಿಸು ಟ್ರಾಕ್ಟರ್ ಉಳುಮೆ ಮಾಡಬಹುದು ಎರಡು ಜೋಡಿ ಸಾಲ್ ಮಧ್ಯೆ ಅಂತರ ಇರುತ್ತಲ್ಲ ಆ ಅಂತರದಲ್ಲಿ ಉಳುಮೆ ಅಲ್ವೇ ಸರ್ ಸೋಪ್ ತಗೊಂಡ್ ಹೋಗೋದು ಸೊಪ್ ಕಟ್ ಮಾಡೋದು ಇದಕ್ಕೆಲ್ಲ ಜಾಗ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಆಮೇಲೆ ಇತ್ತೀಚೆಗೆ ಒಂದು ರೇಷ್ಮೆ ಕಟಾವು ಯಂತ್ರ ಅಭಿವೃದ್ಧಿ ಪಡಿಸಲಾಗಿದೆ ಯಾಕಂದ್ರೆ ಇತ್ತೀಚೆಗೆ ಕಟ್ ಮಾಡೋಕೆ ಮತ್ತೆ ಸೋಪ್ ಹಾಕಕ್ಕೆ ಲೇಬರ್ ಸಿಕ್ತಾ ಇಲ್ಲ ಹಾಗಾಗಿ ಅಲ್ಲೂ ಕೂಡ ಯಂತ್ರೀಕರಣ ಅಭಿವೃದ್ಧಿ ಪಡಿಸಲಾಗಿದೆ ಅದಕ್ಕೆ ಶೂಟ್ ಕಟ್ಟರ್ ಮತ್ತು ಬಂಡ್ಲರ್ ಅಂತ ಕರಿತೀವಿ ಶೂಟ್ ಕಟ್ ಮಾಡಿ ಅದನ್ನು ಬಂಡಲ್ ಮಾಡಿ ರೈತನಿಗೆ ಕೊಡುತ್ತೆ ರೈತ ಏನು ಮಾಡಬೇಕು ತೊಗೊಂಡ್ಬಿಟ್ಟು ಡೈರೆಕ್ಟಾಗಿ ಹುಳು ಸಾಕಾಣಿಕೆ ಮನೆಗೆ ಹೋಗಿ ಸೊಪ್ಪು ಹಾಕಿದರೆ ಸಾಕು ಈಗ ಮುಂಚೆ ನೀವು ಕಟ್ ಮಾಡಿ ಮತ್ತು ಹೊತ್ಕೊಂಡು ಹೋಗಿ ಹಾಕೋದು ಭಾಳ ಟೈಮು ತೊಗೋತಾ ಇತ್ತು ಮೇಲೆ ಲೇಬರು ತೊಗೋತಿತ್ತು ಖರ್ಚು ಜಾಸ್ತಿ ಆಗ್ತಿತ್ತು ಈಗ ಅದರಲ್ಲಿ ಯಾಂತ್ರೀಕರಣ ಅಳವಡಿಸಿದ್ರೆ ಅಂದರೆ ಖರ್ಚು ಕಮ್ಮಿ ಮಾಡ್ಕೋಬೋದು ಮೇಲೆ ಜಾಸ್ತಿ ಬೆಳೆಸೂಬಹುದು ರೈತ ಹ್ಞೂ ಅದೊಂದು ಬಂದಿದೆ ಸರ್ ಯಂತ್ರ ಅದು ಎಲ್ಲಿ ಸಿಗ್ಬೋದು ಅಥವಾ ಹೇಗೆ ಅದು ಈಗ ಆಂಧ್ರ ಪ್ರದೇಶದಲ್ಲಿ ಒಂದು ಯಾವ ಕಂಪನಿ ಮಾಡಿದ್ದಾರೆ ಈಗ ನಮ್ಮ ಇನ್ಸ್ಟಿಟ್ಯೂಟು ನಮ್ಮ ಸಂಸ್ಥೆಯಿಂದ ಅದನ್ನ ಪ್ರಯೋಗಕ್ಕೆ ಅಳವಡಿಸ್ಲಾಗ್ತಾ ಇದೆ ಪ್ರಯೋಗ ಆದ ನಂತರ ಅದನ್ನ ರೈತರಿಗೆ ಬಿಡುಗಡೆ ಮಾಡಲಾಗ್ತದೆ ಶಿಫಾರಸ್ ಮಾಡ್ತೀರಿ ಹೌದು ಸರ್ ಅಲ್ವಾ ಹಾಂ ಹಾ ಅಂದ್ರೆ ಈಗ ಯಂತ್ರ ಬಳಸ್ತೀವಿ ಅಂತಂದ್ರೆ ಅಂತ್ರ ಎಷ್ಟಿರಬೇಕಾಗತ್ತೆ ಈಗ ಏನಾದ್ರು ಹೊಸದಾಗಿ ಏನಾದರೂ ನಾಟಿ ಮಾಡ್ಕೊಳ್ಳೋದಾದ್ರೆ ಇದನ್ನು ಜೋಡಿಸಲಿಗೇನೆ ಅದನ್ನು ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಅದನ್ನು ಎಲ್ಲ ಥರದ ಅಂತರಗಳಿಗೂ ಅಭಿವೃದ್ಧಿಪಡಿಸಲಾಗುತ್ತೆ ಸಾಮಾನ್ಯವಾಗಿ ಹಿಪ್ಪನೇರಳೆಯ ಸೊಪ್ಪು ಬಳಕೆಯಲ್ಲಿರುವಂತಹ ಭಾಗ ಅಲ್ವೇ ಹಾಗಾಗಿ ಏನು ಗೊಬ್ಬರ ಕೊಡಬೇಕಾಗತ್ತೆ ಹಟ್ಟಿ ಗೊಬ್ಬರ ಎಷ್ಟು ಕೊಡಬೇಕು ಮತ್ತೆ ಹಿಪ್ಪನೇರಳೆ ತೋಟದ ನಿರ್ವಹಣೆ ಅಂತಂದರೆ ಬಹಳ ಏನಂತೀರಿ ನಲವತ್ತೈದು ದಿವಸದಲ್ಲಿ ಒಳ್ಳೆ ಸೊಪ್ಪು ಬರಬೇಕು ಅಂದರೆ ಪೋಷಕಾಂಶಗಳನ್ನು ಏನೇನು ಕೊಡಬೇಕು ಅಂತೀರಿ ಒಂದು ಮಾತು ನಾನು ಇದಕ್ಕಿಂತ ಮುಂಚೆ ಹೇಳ್ತೀನಿ ಹಿಪ್ಪನೇರಳೆ ಸೊಪ್ಪು ಒಂದು ಮರ ಅದನ್ನು ನಾವು ಪೊದೆಯನ್ನಾಗಿ ಮಾಡಿ ಬಳಸ್ತಾಯಿದ್ವಿ ಇದು ಸಾಮಾನ್ಯವಾಗಿ ನಾವು ನೋಡಿದಾಗ ಎಲ್ಲ ಮರಗಳಿಗಿಂತ ಇದು ಬಹಳ ತ್ವರಿತವಾಗಿ ಬೆಳೆಯುತ್ತೆ ಬೇಗ ಬೆಳೆಯುತ್ತೆ ಆಮೇಲೆ ಜಾಸ್ತಿ ಸೊಪ್ಪು ಕೊಡುತ್ತೆ ಬೇರೆ ಮರಳುಗಳು ಇಷ್ಟು ಫಾಸ್ಟ್ ಬೆಳೆದ್ಬಿಟ್ಟು ಇಷ್ಟು ಸೊಪ್ಪನ್ನು ಕಡಿಮೆ ಅವಧಿಯಲ್ಲಿ ಕೊಡಲ್ಲ ಇದು ಒಂದು ಇದರೊಂದು ಪ್ರಮುಖ ಪ್ರಮುಖ ಗುಣ ಆದರೆ ಅದು ಜಾಸ್ತಿ ಸೊಪ್ಪು ಕೊಡ್ತಿದೆ ಅಂತಂದರೆ ಅದಕ್ಕೆ ಜಾಸ್ತಿ ಪ್ರಮಾಣದ ಪೋಷಕಾಂಶಗಳಿಗೂ ಬೇಕು ನಾವು ಪೋಷಕಾಂಶಗಳಲ್ಲಿ ಏನಾದರೂ ಸ್ವಲ್ಪ ಕೊರತೆ ಮಾಡಿಬಿಟ್ರೆ ಜಾಸ್ತಿ ಸೊಪ್ಪು ಇಳುವರಿ ಪಡೆಯೋಕ್ಕಾಗಲ್ಲ ಹಾಗಾಗಿ ನಾವು ಪೋಷಕಾಂಶಗಳ ನಿರ್ವಹಣೆ ಸರಿಯಾಗಿ ಮಾಡಬೇಕಾಗತ್ತೆ ನೀವು ಹೇಳಿದಾಗೆ ಇದು ಕಡಿಮೆ ದಿನಗಳಲ್ಲಿ ಅಂದರೆ ನಲವತ್ತೈದು ದಿನಗಳಿಂದ ಎಪ್ಪತ್ತು ದಿನಗಳವರೆಗೂ ನಾವು ಸೊಪ್ಪಿನ ಕಟಾವು ಶುರು ಮಾಡ್ತೀವಿ ನಲವತ್ತೈದು ಐವತ್ತು ದಿನಕ್ಕೆ ನಾವು ಚಾಕಿಯಿಂದ ಶುರು ಮಾಡಿ ಗೂಡು ಕಟ್ಟುವರೆಗೂ ಅಂದರೆ ಎಪ್ಪತ್ತು ದಿನ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಅಷ್ಟು ದಿನ ನಾವು ಸೊಪ್ಪು ಕೊಯ್ತಾ ಇರ್ತೀವಿ ಸೊ ಅದಕ್ಕಿಂತ ಮುಂಚೆ ನಾವು ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕು ಈಗ ಪೋಷಕಾಂಶಗಳ ಪ್ರಮಾಣ ನಾನು ಹೇಳ್ಬಿಡ್ತೀನಿ ಜೋಡಿ ಸಾಲು ಪದ್ಧತಿಗೆ ಬೇರೆ ಥರ ಪೋಷಕಾಂಶಗಳು ರೆಕಮೆಂಡೇಶನ್ ಇರುತ್ತೆ ಮರಗಡ್ಡಿ ವಿಧಾನದಲ್ಲಿ ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಬೇರೆ ಬೇರೆ ಇರುತ್ತೆ ನಾನು ಒಂದು ಎಕರೆಗೆ ಹೇಳ್ತೀನಿ ಜೋಡಿ ಸಾಲು ಪದ್ಧತಿಯಲ್ಲಿ ಮೊದಲನೇ ವರ್ಷ ನಾವು ನಾಟಿ ಮಾಡಿದ ಮೊದಲನೇ ವರ್ಷ ಇದಕ್ಕೆ ನಾವು ಎಸ್ಟಾಬ್ಲಿಷ್ಮೆಂಟ್ ಪೀರಿಯಡ್ ಅಂತ ಕರಿತೀವಿ ಆ ಟೈಮಲ್ಲಿ ನಮಗೆ ಎರಡು ನೂರು ಕೆ ಜಿ ಅಮೋನಿಯಂ ಸಲ್ಫೇಟ್ ನೂರ ಇಪ್ಪತ್ತೈದು ಕೆ ಜಿ ಸಿಂಗಲ್ ಸೂಪರ್ ಪಾಸ್ಪೇಟ್ ಮೂವತ್ತೈದು ಕೆ ಜಿ ಮ್ಯೂರಟಾ ಪೊಟ್ಯಾಶ್ ಇದು ಒಂದು ಎಕರೆಗೆ ಇಷ್ಟು ಬೇಕಾಗುತ್ತೆ ಆದರೆ ನಾವು ಅಮೋನಿಯಂ ಸಲ್ಫೇಟ್ನ ಎರಡು ಕಂತುಗಳಲ್ಲಿ ಬಳಸ್ಬೋದು ಯಾಕಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಅಮೋನಿಯಂ ಸಲ್ಫೇಟು ಕಂತುಗಳಲ್ಲಿ ಬಳಸಿದಾಗೆ ಅದು ಜಾಸ್ತಿ ಗಿಡಗಳಿಗೆ ಅನುಕೂಲ ಆಗುತ್ತೆ ಅಂದರೆ ಜಾಸ್ತಿ ಗಿಡಗಳು ಚೆನ್ನಾಗಿ ತೊಗೋತವೆ ಅಮೋನಿಯಂ ಸಲ್ಫೇಟ್ನ ಎರಡನೇ ವರ್ಷದ ನಂತರ ಗಿಡಗಳು ಚೆನ್ನಾಗಿ ಬೆಳೆದಿರ್ತವೆ ಜಾಸ್ತಿ ಪೋಷಕಾಂಶಗಳು ಬೇಕಾಗುತ್ತೆ ಅವಾಗ ಆವಾಗ ನಾವು ಐದು ಬೆಳೆಗಳನ್ನು ತಗೋತೀವಿ ಒಂದು ವರ್ಷಕ್ಕೆ ಸೊ ಒಂದೊಂದು ಬೆಳೆಗೆ ಎಷ್ಟು ಹಾಕಬೇಕು ರಾಸಾಯನಿಕ ಗೊಬ್ಬರನಂತಂದರೆ ನೂರ ನಲ್ವತ್ತು ಕೆ ಜಿ ಅಮೋನಿಯಂ ಸಲ್ಫೇಟು ಎಪ್ಪತ್ತು ಕೆ ಜಿ ಸಿಂಗಲ್ ಸೂಪರ್ ಪಾಸ್ಪೇಟು ಹದಿಮೂರು ಕೆ ಜಿ ಮೀರಟ ಪೊಟ್ಯಾಶ್ ಅಥವಾ ಪೊಟ್ಯಾಶ್ ಅಂತ ಕರಿತೀವಿ ಪೊಟ್ಯಾಶ್ನ ನಾವು ಒಂದು ಎಕರೆಗೆ ಒಂದು ಬೆಳೆಗೆ ಬೆಳಿಬೇಕು ಒಂದೊಂದು ಬೆಳೆಗೆ ಹಾಕಬೇಕು ಈಗ ಮರಗಡ್ಡಿ ಪದ ಪದ್ಧತಿಲಿ ಬಂದಾಗ ರಾಸಾಯನಿಕ ಗೊಬ್ಬರಗಳಿಗೆ ಎಷ್ಟು ಬಳಸಬೇಕು ಅಂತಂದರೆ ಮೊದಲನೇ ವರ್ಷ ಅದೇನು ಎಸ್ಟಾಬ್ಲಿಷ್ಮೆಂಟ್ ಪೀರಿಯಡ್ ಇದ್ದಾಗ ಮೊದಲನೇ ವರ್ಷ ಎಂಟು ಕೆ ಜಿ ಕೊಟ್ಟಿಗೆ ಗೊಬ್ಬರ ಬಳಸಬೇಕು ಆಮೇಲೆ ನಾಲ್ಕುನೂರ ಮೂವತ್ತು ಗ್ರಾಮ್ ಒಂದು ಗಿಡಕ್ಕೆ ಅಮೋನಿಯಂ ಸಲ್ಫೇಟ್ ಇನ್ನೂರ ಹತ್ತೊಂಬತ್ತು ಗ್ರಾಮ್ ಸಿಂಗಲ್ ಸೂಪರ್ ಪಾಸ್ಪೇಟ್ ಐವತ್ತೆಂಟು ಗ್ರಾಮ್ ಮ್ಯೂರಡಾ ಪೊಟ್ಯಾಶ್ ಇದನ್ನು ನಾವು ಎರಡು ಭಾಗಗಳಾಗಿ ಎರಡು ಕಂತುಗಳಲ್ಲಿ ಕೊಡಬೇಕು ಮೊದಲನೇ ವರ್ಷ ಎರಡನೇ ವರ್ಷದಿಂದ ಎಷ್ಟು ಕೊಡಬೇಕು ಅಂತಂದರೆ ನಾವು ಐದು ಬೆಳೆ ತೊಗೋತಾ ಇರ್ತೀವಿ ಮರಗಡ್ಡಿ ಪದ್ಧತಿಯಲ್ಲೂ ಕೂಡ ಅಲ್ಲಿ ಇನ್ನೂರ ಅರವತ್ತು ಗ್ರಾಮ್ ಅಮೋನಿಯಂ ಸಲ್ಫೈಟ್ ನೂರ ಮೂವತ್ತು ಗ್ರಾಮ್ ಸಿಂಗಲ್ ಸೂಪರ್ ಪಾಸ್ಫೇಟ್ ಮೂವತ್ತೈದು ಗ್ರಾಮ್ ಮ್ಯುರಡಾ ಪೊಟ್ಯಾಶ್ ಒಂದು ಗಿಡಕ್ಕೆ ಇದು ಇತ್ತೀಚೆಗೆ ಸಂಶೋಧನೆ ಮಾಡಿ ಶಿಫಾರಸ್ ಮಾಡಿರ್ತಕ್ಕಂಥ ರಾಸಾಯನಿಕ ಗೊಬ್ಬರ ಎರಡನೇ ವರ್ಷದಲ್ಲಿ ಒಂದೊಂದು ಗಿಡಕ್ಕೆ ಕೊಡ್ತೀವಿ ನಾವು ಎಂಟರಿಂದ ಎಂಟು ಎಂಟು ಅಡಿ ಮರಗಡ್ಡಿ ಪದ್ಧತಿಯಲ್ಲಿ ಸಾಲಿಂದ ಸಾಲಿಗೆ ಎಂಟು ಅಡಿ ಗಿಡದಿಂದ ಗಿಡಕ್ಕೂ ಕೂಡ ಎಂಟು ಅಡಿ ಈ ಥರ ಪದ್ಧತಿಯಲ್ಲಿ ಅನುಸರಿಸಿದಾಗ ನಾವು ಈ ಥರ ರಾಸಾಯನಿಕ ಗೊಬ್ಬರ ಪ್ರಮಾಣವನ್ನು ಕೊಡಬೇಕಾಗತ್ತೆ ಈಗ ಚಾಕಿ ಬೆಳೆಗೆ ಅದಕ್ಕೂ ಕೂಡ ಸಪ್ರೇಟ್ ಬೇರೆ ರಾಸಾಯನಿಕ ಗೊಬ್ಬರ ಪ್ರಮಾಣ ಇದೆ ಅದು ಏನಂತಂತಂದರೆ ನಾವು ವರ್ಷಕ್ಕೆ ಎಂಟು ಬೆಳೆ ತೊಗೋತೀವಿ ಚಾಕಿಲಿ ಬೇರೆ ಥರ ನಾನು ಇಲ್ಲಿವರೆಗೆ ಹೇಳಿದಾಗ ಮೂ ಐದು ಕ್ರಾಪು ಒಂದು ವರ್ಷಕ್ಕೆ ನಾವು ರೇಷ್ಮೆ ಬೆಳೆಯೋಕ್ಕೆ ಮಾಡಿದರೆ ಬರೀ ಚಾಕಿಗೆ ಎಂಟು ಬೆಳೆ ತೊಗೋಬೋದು ಅಲ್ಲಿ ನಮ್ಮ ಗೊಬ್ಬರಗಳ ಪ್ರಮಾಣ ಹಾಗೂ ಕೊಟ್ಟಿಗೆ ಗೊಬ್ಬರ ಪ್ರಮಾಣ ಎರಡೂ ಬೇರೆ ಆಗುತ್ತೆ ಕೊಟ್ಟಿಗೆ ಗೊಬ್ಬರ ನಲವತ್ತು ಮೆಟ್ರಿಕ್ ಟನ್ ಪರ್ ಹೆಕ್ಟೇರ್ ಅಂತ ಕರಿತೀವಿ ಅಷ್ಟು ನಮಗೆ ಬೇಕಾಗುತ್ತೆ ಆಮೇಲೆ ಎಂಟು ಕ್ರಾಪಲ್ಲಿ ಪ್ರತಿ ಬೆಳೆಗೆ ಎಷ್ಟು ಅಂತಂದರೆ ಅರವತ್ತೈದು ಕೆ ಜಿ ಅಮೋನಿಯಂ ಸಲ್ಫೇಟ್ ನಲವತ್ನಾಲ್ಕು ಕೆ ಜಿ ಸಿಂಗಲ್ ಸೂಪರ್ ಪಾಸ್ಪೇಟ್ ಹನ್ನೆರಡು ಕೆ ಜಿ ಮಿರೋಟ ಪಾಸ್ಪೇಟ್ ಇದು ಒಂದು ಎಕರೆಗೆ ಒಂದು ಬೆಳೆಗೆ ಬೇಕಾಗುತ್ತೆ ಸೊ ಇದನ್ನು ನಾವು ಭಾಳ ಇಟ್ಕೋಬೇಕು ಸ್ವಲ್ಪ ನಾವು ಇದನ್ನು ಸಾಯಿಲ್ ಟೆಸ್ಟ್ ಮಾಡಿಸ್ಬೇಕು ಅಂದರೆ ಮಣ್ಣಿನ ಪರೀಕ್ಷೆ ಮಾಡಿದ ಮೇಲೆ ಈ ರೆಕಮೆಂಡೇಶನ್ಸ್ನ ನಾವು ಫಾಲೋ ಮಾಡಬೇಕು ಈ ರೆಕಮೆಂಡೇಷನ್ ಏನು ಪ್ರಮಾಣ ನಾವು ಕೊಟ್ಟಿದ್ದೀವಿ ಅದನ್ನು ನಾವು ಹಾಕಬೇಕು ಈ ಕ ಮಣ್ಣಲ್ಲಿ ಯಾವುದಾದ್ರೂ ಡೆಫಿಷಿಯನ್ಸಿ ಕಮ್ಮಿ ಬಂದರೆ ಯಾವುದಾದ್ರೂ ಕಡಿಮೆ ಕೊರತೆ ಅನ್ನೋದಿತ್ತಪ್ಪ ಅಂದರೆ ಅದರಲ್ಲಿ ಮತ್ತು ಏನು ನಾನು ಹೇಳಿದ್ದೀನಿ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ ಇದನ್ನು ಒಂದೇ ಸಾರಿ ಕೊಡಬೇಕಾ ಅಥವಾ ಕಂತುಗಳಲ್ಲಿ ಕೊಡಬಹುದಾ ನಾನು ಪ್ರತಿಯೊಂದು ಬೆಳೆಗೆ ಅವನು ಹೇಳಿದ್ನಲ್ಲ ಒಂದು ಬೆಳೆಗೆ ಒಂದೇ ಸಾರಿ ಕೊಟ್ಟರೆ ಸಾಕಾಗುತ್ತೆ ಈಗ ಯಾರಾದರೂ ರೈತರು ಡ್ರಿಪ್ ಫರ್ಟಿಗೇಷನ್ ಮಾಡ್ತಾಯಿದ್ರೆ ಹನಿ ಫಲೀಕರಣ ಅಂತ ಕರಿತೀವಿ ನಾವು ಅದ್ರ ಮೂಲಕ ಏನಾದರೂ ರಸಾಯನ ಗೊಬ್ಬರ ಕೊಡೋದಿತ್ತಂತಂದರೆ ಅಮೋನಿಯಂ ಸಲ್ಫೈಟ್ನ ಎರಡು ಕಂತುಗಳಲ್ಲಾಗಿ ಮಾಡಬಹುದು ಅಂದ್ರೆ ಈಗೆಲ್ಲ ನೀರಿನ ಸಮಸ್ಯೆ ಇರೋದ್ರಿಂದ ತುಂಬಾ ಜನ ಹನಿ ನೀರಾವರಿಯನ್ನು ಹಿಪ್ಪನೇರಳೆಯಲ್ಲಿ ಅಳವಡಿಸ್ಕೊಂಡಿರ್ತಾರೆ ಹೌದು ಸರ್ ಹಾಗಾಗಿ ಹನಿ ರಸಾವರಿ ಮೂಲಕ ಗೊಬ್ಬರಗಳನ್ನು ಕೊಡ್ತಾರೆ ದ್ರವರೂಪದ ಗೊಬ್ಬರವನ್ನು ಬಳಸೋದು ಜಾಸ್ತಿ ಹನಿ ನೀರಾವರಿಯಲ್ಲಿ ಹೌದು ಅಲ್ವಾ ಹೌದು ದ್ರವರೂಪದ ಗೊಬ್ಬರನೂ ಬಳಸಬಹುದು ಹಾಗೆ ನಾವು ಏನೀಗ ಸಾಮಾನ್ಯವಾಗಿ ಬಳಸಿ ಅದನ್ನು ನೀರಲ್ಲಿ ಕರೀಸ್ಬಿಟ್ರು ಒಂದಿನ ಮರುದಿನ ನಾವು ಸೋಸ್ಬಿಟ್ಟು ಕೊಡಬಹುದು ಇದರಲ್ಲಿ ಸ್ವಲ್ಪ ಖರ್ಚು ಕಡಿಮೆ ರೂಪದ ಗೊಬ್ಬರಗಳಿಗೆ ಸ್ವಲ್ಪ ದುಬಾರಿ ಹಾಂ ಯಾರೋ ರೈತರು ಇದು ಮಾಡ್ತಾರೆ ಅಂದರೆ ಕರಗಿಸ್ಬಿಟ್ಟು ಕೊಡ್ಬೋದು ಒಂದಿನ ರಾತ್ರಿ ಕರಗಿಸ್ಬಿಟ್ಟು ಈ ನಾನು ಹೇಳ್ತಕ್ಕಂಥ ಗೊಬ್ಬರ ಕೊಡ್ಬೋದು ಆದ್ರೆ ಒಂದು ಮಾತು ಸಿಂಗಲ್ ಸೂಪರ್ ಪಾಸ್ಪೆಟ್ನ ನಾವು ದ್ರವ ರೂಪದಲ್ಲಿ ಕೊಡೋಕೆ ಸಾಧ್ಯ ಇಲ್ಲ ಅದು ಕಟ್ಕೊಂಬಿಟ್ಟು ಬ್ಲಾಕ್ ಆಗಿಬಿಡುತ್ತೆ ಡ್ರಿಪ್ಪು ಹಾಗೆ ಅದಕ್ಕೆ ಡಿ ಎ ಪಿನೇ ಬಳಸಬೇಕಾಗುತ್ತೆ ಅದರ ಅಮೋನಿಯಂ ಸಲ್ಫೇಟು ಮತ್ತು ಮುರಿಟ ಪೊಟೇಸ್ ನಾವು ಡ್ರಿಪ್ ಇರಿಗೇಷನ್ ತ್ರೂ ಕೊಡ್ಬೋದು ಅಂದರೆ ಲೆಕ್ಕಾಚಾರ ನಿಮ್ಮ ಹತ್ರ ಬಂದು ಹಾಕಿಸ್ಕೊಂಡು ಹೋಗಿ ಗೊಬ್ಬರ ಕೊಡೋದು ಒಳ್ಳೆಯದು ಅಲ್ವೇ ಒಂದು ವೇಳೆ ಸಿಂಗಲ್ ಸೂಪರ್ ಫಾಸ್ಫೇಟನ್ನು ಕೊಡೋಕ್ಕಾಗಲ್ಲ ಅಂದರೆ ಡಿ ಎ ಪಿ ಎಷ್ಟು ಬೇಕಾಗುತ್ತೆ ಅದಕ್ಕೆ ಸರಿಯಾಗಿ ಅಮೋನಿಯಂ ಸಲ್ಫೇಟು ಮತ್ತು ಮ್ಯೂರೇಟ್ ಆಫ್ ಪೊಟ್ಯಾಶ್ ಹೌದು ಲೆಕ್ಕಾಚಾರ ಮಾಡಿ ಕೊಡಬೇಕಾಗತ್ತೆ ಸರ್ ಅಲ್ವೇ ಹೌದು ಅದು ಹನಿ ನೀರಾವರಿ ಇರ್ಬೋದು ಅಥವಾ ನೇರವಾಗಿ ಗಿಡಕ್ಕೆ ಕೊಡೋದಿರಬಹುದು ಹ್ಞೂ ಅಲ್ವಾ ಹೌದು ಹೌದು ಈಗ ಸಾಮಾನ್ಯವಾಗಿ ನಾವು ಜೋಡಿ ಸಾಲ್ ಪದ್ಧತಿ ಮಾಡಿದರೆ ಈಗ ಜೋಡಿ ಸಾಲು ಮಧ್ಯದಲ್ಲಿರುವಂತಹ ಜಾಗದಲ್ಲಿ ಗೊಬ್ಬರ ಕೊಡಬೇಕಾ ಹೇಗೆ ಅಥವಾ ಎರಡೂ ಪಕ್ಕದಲ್ಲಿ ನೇಗಲ್ ಸಾಲು ಹೊಡೆದು ಅಲ್ಲಿ ಗೊಬ್ಬರ ಕೊಡಬೇಕಾ ಯಾವ ವಿಧಾನ ಸೂಕ್ತ ಅಂತೀರಿ ಈಗ ನಾವು ನೇರವಾಗಿ ಕೊಡೋದಂತಂದರೆ ನಾವು ಎರಡು ಜೋಡಿ ಸಾಲು ಏನಿರುತ್ತೆ ಅದ್ರ ಮಧ್ಯೆ ಕೊಡಬೇಕು ಎಲ್ಲಿ ನಾವು ಅದಕ್ಕೆ ಕೊಟ್ಬಿಟ್ಟು ಅದಾದ ನಂತರ ನೀರನ್ನು ಕೊಡಬೇಕಾಗುತ್ತೆ ಹಾಗಾಗಿ ಈಗ ನಾನು ಐದಡಿ ಮೂರಡಿ ಎರಡು ಗ್ಯಾಪ್ ಇರುತ್ತೆ ಎರಡು ಅಂತರದಲ್ಲಿ ಎಲ್ಲಿ ಕೊಡಬೇಕಂದ್ರೆ ಮೂರು ಅಡಿಯಲ್ಲಿ ಅಂತರ ಇರುತ್ತೆ ಅಲ್ಲಿ ಕೊಡಬೇಕು ಗೊಬ್ಬರನ ಯಾಕಂದರೆ ಅದು ಭಾಳ ಹತ್ತಿರ ಆಗುತ್ತೆ ಆಮೇಲೆ ನೀರು ಕೂಡ ಅಲ್ಲೇ ಹಾಯಿಸಬೇಕು ಈಗ ಪರ್ಯಾಯ ಸಾಲುಗಳಲ್ಲಿ ನೀರು ಹಾಯಿಸ್ಬೇಕು ಅಂತ ಹೇಳ್ತೀವಿ ಯಾರಾದರೂ ನೀರು ಹಾಯಿಸೋರಿದ್ದರೆ ಅಲ್ಲಿ ಪರ್ಯಾಯ ಸಾಲುಗಳಲ್ಲೇ ಹಾಕಬೇಕು ಇಲ್ಲ ನಾನು ಡ್ರಿಪ್ ಮಾಡ್ತೀನಿ ಅಂದರೆ ಡ್ರಿಪ್ಪನ್ನು ಕೂಡ ಮೂರು ಅಡಿ ಯಂತ್ರ ಏನಿದೆ ಅಲ್ಲಿ ಕೊಡಬೇಕು ಹಾಗಾಗಿ ನಾವು ನೀರನ್ನು ಉಳಿಸ್ಬೋದು ಗೊಬ್ಬರನೂ ಉಳಿಸ್ಬೋದು ಹಾಗೆ ಸರಿಯಾಗಿ ಸಮರ್ಪಕವಾಗಿ ಬಳಸ್ಕೊಳ್ಬೋದು ಡಾಕ್ಟರ್ ಬಂಜಪ್ಪನವ್ರೆ ಇವತ್ತು ರಾಸುಗಳ ಸಂಖ್ಯೆ ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಕಡಿಮೆ ಇದೆ ನಾವು ಹೇಳ್ತೀವಿ ಮಣ್ಣಲ್ಲಿ ಸಾವಯವದ ಇಂಗಾಲದ ಪ್ರಮಾಣ ಕಡಿಮೆ ಆಗಿದೆ ಗೊಬ್ಬರ ಹಾಕಿ ಹಾಕಿ ಅಂತ ಆದರೆ ಗೊಬ್ಬರವೇ ಇಲ್ಲ ಅಂತಂದರೆ ಎಲ್ಲಿಂದ ತಂದು ಹಾಕ್ತಾರೆ ರೈತರು ಅದಕ್ಕೇನಾದರೂ ಪರ್ಯಾಯ ಇದೆಯಾ ಇದೆ ಸರ್ ಸುಮಾರು ಪರ್ಯಾಯ ವಿಧಾನಗಳು ಇದ್ದಾವೆ ಸಾವಯವ ಇಂಗಾಲ ಯಾಕೆ ಬೇಕು ಅನ್ನೋದು ನಾವು ತಿಳ್ಕೊಬೇಕು ಸಾವಯವ ಇಂಗಾಲ ಇಲ್ಲದೆ ಇದ್ದರೆ ಜೀವಿಗಳು ಜಾಸ್ತಿ ಇರೋದಿಲ್ಲ ಸೂಕ್ಷ್ಮ ಜೀವಿಗಳಿಗೆ ಆಹಾರವೇ ಸಾವಯವ ಇಂಗಾಲ ಸೂಕ್ಷ್ಮ ಜೀವಿಗಳು ಮಣ್ಣಲ್ಲಿ ಇದ್ದರೆ ಅವು ಸುಮಾರು ಕೆಲಸ ಮಾಡಿಕೊಡ್ತಾವೆ ರೈತನಿಗೆ ಅದು ರೈತನಿಗೆ ಮಿತ್ರ ಅಂತ ಕರಿಬೋದು ಹಾಗಾಗಿ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ರೈತರಿಗೆ ಕೊಟ್ಟಿಗೆ ಗೊಬ್ಬರ ಹಾಕಬೇಕು ಹಾಕಬೇಕು ಅಂತ ಈಗ ಕೊಟ್ಟಿಗೆ ಗೊಬ್ಬರ ನಮ್ಮಲ್ಲಿ ಇಲ್ಲ ರಾಸುಗಳ ಸಂಖ್ಯೆ ನೀವು ಹೇಳ್ದಂಗೆ ಇತ್ತೀಚೆಗೆ ಭಾಳ ಕಡಿಮೆ ಆಗಿದ್ದಾವೆ ಆ ಥರ ಪರಿಸ್ಥಿತಿಯಲ್ಲಿ ನಮಗೆ ಬೇರೆ ಪರ್ಯಾಯ ವಿಧಾನಗಳು ಇದ್ದಾವೆ ಒಂದು ವಿಧಾನ ಅಂದರೆ ಹಸಿರಲಿ ಗೊಬ್ಬರ ಸಾಮಾನ್ಯವಾಗಿ ಎಲ್ಲರೂ ಕೂಡ ಬಳಸ್ಬೋದು ಹಸಿರಲಿ ಗೊಬ್ಬರನ ನಾವು ಹಾಕೋದ್ರಿಂದ ಕೊಟ್ಟಿಗೆ ಗೊಬ್ಬರನ ನಾವು ರೀಪ್ಲೇಸ್ ಮಾಡ್ದಂಗೆ ಹೇಗೆ ಅಂತಂದರೆ ಕೊಟ್ಟಿಗೆ ಗೊಬ್ಬರದಲ್ಲಿ ಏನು ಸಾವಯವ ಇಂಗಲತ್ತೆ ಅದೇ ಪ್ರಮಾಣದಲ್ಲಿ ನಾವು ಸಾವಯವಂಗಲನ್ನು ಹಸಿರಲ್ಲಿ ಗೊಬ್ಬರದಲ್ಲೂ ಕೂಡ ಪಡಿಬಹುದು ಈಗ ಹಸಿರಲಿ ಗೊಬ್ಬರಗಳು ಯಾವ್ಯಾವ ಹಾಕ್ಬೋದು ಅಂದರೆ ದೈಂಚ ಅಂತ ಹೇಳ್ತೀವಿ ದೈಂಚ ಇರ್ಬೋದು ಸೆಣಬು ಇರ್ಬೋದು ಅಲಸಂದೆ ಇರ್ಬೋದು ಅಥವಾ ಹುರುಳಿ ಇರ್ಬೋದು ಯಾವುದಾದ್ರೂ ಬೇರಲ್ಲಿ ಗಂಟು ಬರ್ತಕ್ಕಂತಹ ಕ್ರಾಪ್ಸ್ ಲೆಗ್ಯೂಮ್ಸ್ ಅಂತ ಏನು ಕರಿತೀವಿ ಹಾಕಿದರೆ ಅವುಗಳು ನೈಟ್ರೋಜನ್ ಫಿಕ್ಸೇಷನ್ ಮಾಡೋದ್ರಿಂದ ಅಂದರೆ ನೈಟ್ರೋಜನ್ ಗೊಬ್ಬರವನ್ನು ನೈಸರ್ಗಿಕವಾಗಿ ತಯಾರಿ ತಯಾರು ಮಾಡಿ ಭೂಮಿಗೆ ಕೊಡುತ್ತೆ ಅದರ ಜೊತೆಗೆ ಇವು ಸಾವಯವ ಇಂಗಾಲದ ಪ್ರಮಾಣಗಳನ್ನು ಮಣ್ಣಿನಲ್ಲಿ ಜಾಸ್ತಿ ಮಾಡುತ್ತೆ ಇದರಿಂದ ಏನಾಗುತ್ತೆ ಅಂದರೆ ರೈತನಿಗೆ ಅದರ ಅವರ ಭೂಮಿಯಲ್ಲಿ ಫಲವತ್ತತೆ ಜಾಸ್ತಿ ಆಗುತ್ತೆ ಅದರ ಜೊತೆ ಜೊತೆಗೆ ಸೂಕ್ಷ್ಮ ಜೀವಿಗಳು ಜಾಸ್ತಿ ಆಗುತ್ತೆ ಹಾಗೆಯೇ ಪೋಷಕಾಂಶಗಳನ್ನು ಇವೆಲ್ಲ ಕೊಡುತ್ತವೆ ಇದು ಒಂದು ವಿಧಾನ ಇನ್ನೂ ಒಂದು ವಿಧಾನ ಅಂತಂದರೆ ಕೋಳಿ ಗೊಬ್ಬರ ಬಳಸ್ಬೋದು ನಮಗೇನಾದರೂ ಸಿಕ್ಕಿದರೆ ಅಥವಾ ಕುರಿ ಗೊಬ್ಬರ ಸಿಕ್ಕರೆ ಕುರಿ ಗೊಬ್ಬರ ಬಳಸ್ಬೋದು ಆಮೇಲೆ ಇತ್ತೀಚೆಗೆ ಯಾರಾದರೂ ಕಬ್ಬಿನ ಅಥವಾ ಕಬ್ಬಿನ ಏನು ಶುಗರ್ ಫ್ಯಾಕ್ಟ್ರಿ ಹತ್ತಿರ ಏನಿದ್ರೆ ಅಲ್ಲಿ ಬಗಾಸೆ ಅಂತ ಸಿಗುತ್ತೆ ಅದನ್ನು ಕೂಡ ನಾವು ಕಾಂಪೋಸ್ಟ್ ಮಾಡಿ ಬಳಸ್ಕೋಬೋದು ಅದು ನಮ್ಮದೇ ಆಗಿರುತ್ತೆ ನಮ್ಮದೇ ತೋಟದಲ್ಲಿ ತ್ಯಾಜ್ಯ ಬಂದಿರುತ್ತೆ ರೀಲಿಂಗ್ ಮಾಡಿದ ಮೇಲೆ ಎಷ್ಟೊಂದು ನಮಗೆ ತ್ಯಾಜ್ಯ ಬಂದಿರುತ್ತೆ ಅದನ್ನೆಲ್ಲ ನಾವು ಕಾಂಪೋಸ್ಟ್ ಪಿಟ್ಟಿಗೆ ಹಾಕಿ ಕಾಂಪೋಸ್ಟ್ ತಯಾರಿಸಿ ಅದನ್ನೇ ಕಾಂಪೋಸ್ಟ್ ನಾವು ಬಳಸ್ಕೋಬೋದು ಇದಕ್ಕೆ ನಾವು ರೇಷ್ಮೆ ಕೃಷಿ ತ್ಯಾಜ್ಯ ಅಂತ ಕರಿತೀವಿ ರೇರಿಂಗ್ ಮಾಡಿದ ಮೇಲೆ ಸುಮಾರು ವೇಸ್ಟ್ ಬಂದಿರುತ್ತೆ ನಾವು ಸುಮಾರು ಜನ ರೈತರು ಸುಟ್ಟು ಬಿಡ್ತಾರೆ ಅದು ಒಳ್ಳೆಯದಲ್ಲ ನಮ್ಮಲ್ಲೇ ಗೊಬ್ಬರವನ್ನು ನಾವು ಸುಟ್ಟು ಹಾಳು ಮಾಡ್ತೀವಿ ರೈತರು ಏನು ಮಾಡಬೇಕು ಅದನ್ನೇ ಬಳಸ್ಕೊಂಬಿಟ್ಟು ಗೊಬ್ಬರ ಮಾಡಿ ಹಾಕಿದಾಗ ನಮಗೆ ಕೊಟ್ಟಿಗೆ ಗೊಬ್ಬರದ ಅವಶ್ಯಕತೆ ಬರೋದಿಲ್ಲ ಹೀಗೆ ಮಾಡಿ ನಾವು ಸಾವಯವ ಎಂಗಲನ್ನು ಹೆಚ್ಚು ಮಣ್ಣಿನಲ್ಲಿ ಅಂತಿಮವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ರೈತರಿಗೆ ಅಂತಿಮವಾಗಿ ನಮ್ಮ ರೈತರಿಗೆ ಹೇಳೋದು ಏನಂತಂದರೆ ರೇಷ್ಮೆ ಕೃಷಿಯಲ್ಲಿ ಶೇಕಡ ಮೂವತ್ತೆಂಟು ಪರ್ಸೆಂಟ್ ಪಾತ್ರ ಹೆಚ್ಚಿನಳೆದಿದೆ ಅಂದರೆ ನಾವು ನೂರು ಪ್ರತಿಶತ ನೋಡಿದಾಗ ಮೂವತ್ತೆಂಟರಷ್ಟು ಭಾಗ ಹಿಪ್ಪನೇಳಿ ಸೊಪ್ಪನೇ ಇರುತ್ತೆ ನಾವು ಹಿಪ್ಪಿನೇಳೆ ಸೊಪ್ಪು ಸರಿಯಾಗಿ ಮ್ಯಾನೇಜ್ ಮಾಡದೆ ಇದ್ರಪ್ಪ ಅಂದರೆ ಅಷ್ಟು ಪ್ರಮಾಣ ನಮಗೆ ಧಕ್ಕೆ ಆಗುತ್ತೆ ಅಂದರೆ ಸಕ್ಸಸ್ ಆಗೋಲ್ಲ ರೇಷ್ಮೆ ರೇಷ್ಮೆ ಕೃಷಿ ಹಾಗಾಗಿ ಹಿಪ್ಪನೇರಳೆ ಸೊಪ್ಪನ್ನು ಚೆನ್ನಾಗಿ ಬೆಳಿಬೇಕು ಹೇಗೆ ಬೆಳಿಬೇಕು ಅಂತಂದರೆ ಸರಿಯಾದ ಪ್ರಮಾಣದ ನೀರು ಸರಿಯಾದ ಪ್ರಮಾಣದ ಗೊಬ್ಬರ ರಾಸಾಯನಿಕ ಗೊಬ್ಬರ ಆಗುವುದು ಕೊಟ್ಟಿಗೆ ಗೊಬ್ಬರ ಇದು ಆಮೇಲೆ ಕಳೆಗಳ ನಿರ್ವಹಣೆ ಈ ಮೂರನ್ನು ಸರಿಯಾಗಿ ಮಾಡಿದ್ದಲ್ಲಿ ಒಳ್ಳೆ ಬೆಳೆನೆ ಬೆಳಿತೀವಿ ಹಾಗೆ ಇತ್ತೀಚೆಗೆ ರೋಗ ಮತ್ತು ಕೀಟಬಾಧೆನೂ ಬಂದವು ಅವನು ಕೂಡ ನಾವು ಇಟ್ಕೋಬೇಕು ಯಾ ಈಗ ಇತ್ತೀಚೆಗೆ ಮೈಟ್ಸ್ ಪ್ರತಿ ವರ್ಷ ಮೈಟ್ಸ್ ಬರ್ತಾ ಇದೆ ಅದಕ್ಕೆ ಸ್ವಲ್ಪ ಮುಂಜಾಗ್ರತೆ ಕ್ರಮವನ್ನು ವಹಿಸ್ಕೊಂಡು ಏನಾದರೂ ಸ್ವಲ್ಪ ಸ್ಪ್ರೇ ತೊಗೊಳೋದ್ರೆ ಸ್ಪ್ರೇ ತೊಗೊಳ್ಳಿ ಆ ಥರದೊಂದು ಏನಾದರೂ ಮುಂಜಾಗ್ರತೆ ಕ್ರಮ ತೊಗೊಂಡಲ್ಲಿ ನಮಗೆ ಒಳ್ಳೆಯ ಬೆಳೆಯನ್ನು ಬೆಳಿಬೋದು ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಮಂಜಪ್ಪನವರೇ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ ಒಂಬತ್ತು ಎಂಟು ನಾಲ್ಕು ನಾಲ್ಕು ಐದು ಎರಡು ಐದು ಎಂಟು ಮೂರು ಎರಡು ಇನ್ನೊಮ್ಮೆ ಹೇಳ್ತೀರಾ ಹಾಂ ಸರ್ ಇನ್ನೊಂದು ಸರಿ ಹೇಳ್ತೀನಿ ಒಂಬತ್ತು ಎಂಟು ನಾಲ್ಕು ನಾಲ್ಕು ಐದು ಎರಡು ಐದು ಎಂಟು ಮೂರು ಎರಡು ಇನ್ನೊಂದು ಸರಿ ಹೇಳ್ಬಿಡಿ ಒಂಬತ್ತು ಎಂಟು ನಾಲ್ಕು ನಾಲ್ಕು ಐದು ಎರಡು ಐದು ಎಂಟು ಮೂರು ಎರಡು ಒಳ್ಳೆಯದು ಡಾಕ್ಟರ್ ಮಂಜಪ್ಪನವರ ಇದುವರೆಗೂ ಹಿಪ್ಪು ತೋಟದ ಸ್ಥಾಪನೆ ಹಾಗೂ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರೆ ವಂದನೆಗಳು ನಮಸ್ಕಾರ ನಮಸ್ಕಾರ ರೇಷ್ಮೆ ಕೃಷಿ ಬೆಳೆಯಲು ಪಡೆದು ಕಡಿಮೆ ಅವಧಿಯಲ್ಲಿ ರೇಷ್ಮೆಯ ಬೆಳೆದು ಜೀವನದಲ್ಲಿ ಐಶ್ವರ್ಯವ ಪಡೆದು ತಿಳಿತರಲು ಳೆ ತೋಟದ ಸ್ಥಾಪನೆ ಹಾಗೂ ನಿರ್ವಹಣೆಯನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಮಂಜಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ ಬರುವ ವಾರ ಹಿಪ್ಪು ನೇರಳೆ ಕೃಷಿಯಲ್ಲಿ ಟ್ರಂಚಿಂಗ್ ಮತ್ತು ಮಲ್ಚಿಂಗ್ ಅಳವಡಿಕೆಯನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾ ಸಿಎಂ ಬಾಬು ಅವರೊಂದಿಗೆ ಸಂದರ್ಶನವಿದೆ ರೇಷ್ಮೆ ಐಸಿರಿ ರೇಷ್ಮೆ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿದಿರಿ ಇಪ್ಪು ನೇರಳೆ ಸೊಪ್ಪನು ತಿಂದು ಮೊನ್ನದಾರದ ಬೂಡನು ನೇರು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ ಸಹಯೋಗ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆ ಶೋಧನ ಸಂಸ್ಥೆಯ ಸಹಕಾರ ಕೃಷಿಕರ ಪಾಲಿಗೆ ಬರಪೂರ ಹೊಂದಿರು ಮಣ್ಣಲ್ಲಿ ಬೆಳೆಯುವ ಬಂಗಾರ ಉಡುಗೆ ತೊಡುಗೆಗೆ ಸಂಪ್ರದಾಯ ಶೀರ್ಷಿಕ ಗೀತ ರಚನೆ ಡಾಕ್ಟರ್ ಆರ್ ಭಾಗ್ಯ ಹಾಗೂ ರಮೇಶ್ ಬಿ ರಂಗಸಮುದ್ರ ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ ಮಾಡಿರಿ ರೇಷ್ಮೆ ಬೇಸಾಯ ಬದುಕಿಗೆ ಮಾಸಿಕ ಆದಾಯ ದುಡಿಯುವ ಕೈಗೆ ಉದ್ಯೋಗ ಇಲಾಖೆಯ ಬಗೆ ಬಗೆ ಅನುದಾನ ಸಂಕಲನ ಆರ್ ಲೋಕೇಶ್ವರಿ ರೇಷ್ಮೆ ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ ಕೃಷಿಕರ ಪಾಲಿಗೆ ಸೇರಿ ಸೀರಿ